ನಮಸ್ಕಾರ. ನಮಸ್ಕಾರ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಮನೆ ಯಾಕೆ ಲಕ್ಷ್ಮಿ ಕಾಫಿ ತಗೊಂಡ್ ಬಾಮ್ಮ. ಬೆಂಗಳೂರಲ್ಲಿ ನನ್ನ ಮಗನಿಗೆ ಬೇಕಾದಷ್ಟು ಸಂಬಂಧ ಹುಡುಕೊಂಡು ಬಂದ್ವು. ಆದ್ರೆ ಅವನು ಋಣ ಇದ್ದದ್ದು ದಾವಣಗೆರೆಯ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳ ಜೊತೆಯಲ್ಲಿ. ತುಂಬಾ ಸಂತೋಷ. ನಮ್ಮ ಸೌಭಾಗ್ಯ. ಯಾಕೆ ನಿಂತ್ಕೊಂಡ್ಬಿಟ್ರಿ? ಏನಾಯ್ತು ಸರ್? ಇವರು ನಿಮಗೆ ಏನಾಗ್ಬೇಕು ಸರ್? ಅವನು ನನ್ನ ಮಗ ರಾಮಶಾಸ್ತ್ರಿ ಅಂತ. ಓದೋಕೆ ಅಂತೋದವನು ಬೂದಿಯಾಗ ಕೈ ಸೇರಿದ. ಅವನ್ ಸತ್ತು 2 ವರ್ಷ ಆಯ್ತು. ನೀವ್ಯಾಕೆ ಗಾಬರಿ ಆಗ್ತಿದ್ದೀರಾ? ನಿಮಗೆ ಗೊತ್ತಾ ಅವನು? ಗೊತ್ತಾ ಅಂತ ಎಷ್ಟು ಈಸಿಯಾಗಿ ಕೇಳ್ತಿರಲ್ಲ ಸರ್. ಮನುಷ್ಯನಿಗೆ ಸಾವು ಬರೋ ಸಹಜ. ಆದ್ರೆ ಆ ದೇವ್ರಿಗೆ ಸಾವು ಬಂತು ಅಂತ ಹೇಳಿದ್ರಲ್ಲ, ಅದಕ್ಕೆ ಶಾಕ್ ಆಯ್ತು. ನನ್ನ ಮಗನ್ನ ದೇವ್ರು ಅಂತ ಇದ್ದೀರಾ? ನಿಮ್ಗೂ ಅವನಿಗೆ ಏನ್ ಸಂಬಂಧ? ಬೇಡೋ ಭಕ್ತನಿಗೂ ಕೊಡೋ ದೇವ್ರಿಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಏನ್ ಹೇಳಿ? ಎಷ್ಟು ಅಂತ ಹೇಳಿ? ಒಂದೋ ಎರಡೋ ಮೂರೋ? ಭಗವಾನ್ ಭಾರತದ ಮೇಲೆ ಬಾವುಟ ನೆಟ್ಟರೆ ಅದು ನಿಮ್ಮದೇ ಅಂತ ಸರ್ಕಾರಕ್ಕೆ ಗೊತ್ತಣ್ಣ. ಸದ್ದಿಲ್ದೆ ಖಾಲಿ ಮಾಡೋರ್ನ ದೇವ್ರಣೆ ಸಾಯಿಸಲಣ. ಸದ್ದು ಮಾಡೋರ್ನ ನನ್ನ ತಾಯಣೆ ಅವ್ರನ್ನ ಸಾಯಿಸದೆ ಬಿಡಲಣ. ಬಿಟ್ರೆ ನೀನ್ ಸತ್ತೋಗ್ತೀಯ. ಅದು ಗೊತ್ತಣ್ಣ. ಇನ್ ಹಾಫ್ ಅನ್ ಅವರ್ ನಲ್ಲಿ ಎಂಟೇರ್ ಏರಿಯಾ ಖಾಲಿ ಆಗ್ಬೇಕು. ಅಲ್ಲೇ ಯಾರೇ ಶಾಸ್ತ್ರಿ ಅಂತ ಕೂಗಿದ್ರು ಅಲ್ಲಿ ಶಾಸ್ತ್ರಿ ಇರ್ತಾನೆ. ಅದು ಈ ಶಾಸ್ತ್ರಿ ತಪ್ಪಲ್ಲ. ಕೂಗಾಡೋದು ಕಿರ್ಚಾಡೋದು ನನಗಿಡ್ಸಲ್ಲ. Thank you.
ಬಟ್ಟೆ ಬಾರಿಸೋ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ದೇವರಿಗೆ ಆರ್ತಿ ಬೆಳಗೋ ಕೈಯನ್ನ ರಕ್ತ ಮಾಡಿಕೊಂಡು ನಮ್ಮ ಆಚಾರ ವಿಚಾರಗಳನ್ನು ಧಿಕ್ಕರಿಸಿದ ನನ್ನ ಮಗನಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ. ಈ ಪ್ರಭಾಕರ್ ಶಾಸ್ತ್ರಿ ಮಗ ಒಬ್ಬ ರೌಡಿಯಾಗಿ ಒಬ್ಬ ಕೊಲೆಗಾರನಾಗಿ ನನ್ನ ಮುಂದೆ ನಿಂತ್ಕೊಳ್ಳೋದನ್ನ ಆ ದೇವರು ಕೂಡ ಸಹಿಸದೆ ಒಂದು ಹಿಡಿ ಬೂದಿಯಾಗಿ ನನ್ನ ಕೈ ಸೇರಿಸ್ದ. ತಪ್ಪು ಸರ್. ಸಾಹಸಕ್ಕೆ ಅರ್ಜುನ, ದಾನಕ್ಕೆ ಕರ್ಣ, ಕೊಟ್ಟ ಮಾತಿಗೆ ಶ್ರೀರಾಮ, ಅದು ಆವತ್ತು. ಯಾರೇ ಕಷ್ಟ ಅಂತ ಹೇಳ್ಕೊಂಡು ತನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ರು ತನ್ನ ಪ್ರಾಣನೇ ಕೊಟ್ಬಿಡ್ತಿದ್ದ ನಮ್ಮ ಶಾಸ್ತ್ರಿ. ಇವತ್ತು ನಮ್ಮ ಸಂಸಾರ ಇಡೀ ಏರಿಯಾ ಉಸಿರಾಡ್ತಿರೋದೆ ನಮ್ಮ ಶಾಸ್ತ್ರಿಯಿಂದ. ಯಾವ ಒಳ್ಳೆ ಕೆಲಸಕ್ಕೋಸ್ಕರ ತನ್ನ ಪ್ರಾಣನೇ ಕೊಟ್ಬಿಟ್ನೋ ಆ ನಿಮ್ಮ ಮಗ ಶಾಸ್ತ್ರಿ. ನಾನ್ ನಿಮ್ಮಿಬ್ರು ಕಾಲಿಗೆ ಬಿದ್ದಿದ್ದು ನಿಮ್ಮ ಆಶೀರ್ವಾದ ಪಡ್ಕೊಳ್ಬೇಕಲ್ಲ. ಇಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ರಲ್ಲ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ನಾನು ನನ್ನ ಸ್ವಂತ ಖರ್ಚಿನಿಂದ ನಿಮ್ಮಿಬ್ಬರ ಆಸೆಯಂತೆ ನನ್ನ ಜಾಗದಲ್ಲಿ ಈ ರಾಮಶಾಸ್ತ್ರಿ ತಂಗಿನ ಮದುವೆ ಮಾಡ್ಕೋತೀನಿ. ಇದು ಸತ್ಯ. ಹಲೋ. ಕಿಟ್ಟಿ ಕೋರ್ಟ್ ಹೋಗ್ಬೇಕಲ್ವಾ? ಏ ರಾಜಾ, ಜೈಲಿಂದ ಶಾಸ್ತ್ರಿ ರಿಲೀಸ್ ಆಗ್ತಾವನಂತೆ. ಶಾಸ್ತ್ರಿ ತುಂಬಾ ಡೇಂಜರು, ಒಂದ್ ಎರಡು ತಿಂಗಳು ತಲೆ ತಪ್ಸ್ಕೊಂಡ್ಬಿಡ್ರು. ಎಂತೆಂತ ಖತರ್ನಾಕ್ ಎನ್ಕೌಂಟರ್ಗಳಿಗೆ ಎದುರಿದಿರ ನಾವು, ಆ ನನ್ನ ಮಗ ಬಚ್ಚ ಒಬ್ಬ ಶಾಸ್ತ್ರಿಗೆ ಎದುರ್ಕೊಂಡು ನಮ್ಮನ್ನ ತಲೆ ತಗ್ಸ್ಕೊಂಡು ಹೋಗಂತೀಯ? ಪೊಲೀಸ್ನವ್ರು ಫಿಟ್ ಮಾಡಿದ್ರೆ ಬೇಲ್ ಸಿಗುತ್ತೆ, ಶಾಸ್ತ್ರಿ ಸ್ಕೆಚ್ ಹಾಕಿದ್ರೆ ಡೆತ್ ಸರ್ಟಿಫಿಕೇಟ್ ಸಿಗೋದು, ಪಿಂಡ ಬಿಡ ಕೊನೆಗೆ ಬೂದಿ ಕೂಡ ಇರಲ್ಲ. ಸುಮ್ನೆ ಒಂದ್ ಎರಡು ತಿಂಗಳು ನನ್ ಮಾತ್ ಕೇಳಿ ಎಲ್ಲಾದ್ರೂ ತಲೆ ತಪ್ಸ್ಕೊಂಡು ಓಡೋಗ್ರ, ಆಮೇಲೆ ಸ್ಕೆಚ್ ಹಾಕೋಣ. ಶಾಸ್ತ್ರಿ ಅಂತ ನನ್ನ ಟೆನ್ಷನ್ ಮಾಡ್ತಿದ್ದೀರಿ? ಗೂಡಲ್ಲಿರೋ ಶಾಸ್ತ್ರಿ ಇಂದ 10 ನಿಮಿಷದಲ್ಲಿ ನನ್ನ ಅಡದಲ್ಲಿರ್ತಾನೆ. ಇಡೋ ಇಡೋ ಫೋನು. ನಿನಗೆ ಎಷ್ಟೆಲ್ಲಾ ಕೊಟ್ಟೆ, ಏನೆಲ್ಲಾ ಮಾಡಿದೆ, ನೀ ನನಗೆ ಆಫ್ ಇಟ್ಬಿಟ್ಟಲ್ಲ. ಆಫ್ ಇಟ್ಟವ್ರನ್ನ ಈ ಮಾರಿಗುಡಿ ಯಾವನ್ನು ಬಿಟ್ಟಿಲ್ವೋ? ಈ ನನ್ನ ಮಗನ ಹೃದಯ ಎಲ್ಲಿದೆಯೋ? ಎರಡಗಡೆ ಇದೆ ಗುರು. ಈ ನನ್ನ ಮಕ್ಕಳಿಗೆ ಹೃದಯನೇ ಇಲ್ಲ ಕಣ್ರೋ. ಬೇಡ
ನಿನ್ನೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೀನು ತುಂಬ ಒಳ್ಳೆಯವನು. ಮಾರಿ ಗುಡಿ ಹೇಳಿ ಕಳಿಸಿದ ತಕ್ಷಣ ಬಂದುಬಿಟ್ಟಿದೀಯಾ ಅಂತಂದರೆ ಇವನ ಬಯೋಡಾಟನ ಚೆನ್ನಾಗಿ ತಿಳ್ಕೊಂಡಿದೀಯಾ. ಅವನು ಯಾರು ಗೊತ್ತಾ? ನಮ್ಮಣ್ಣ. ಅವನ ಕ್ಯಾರೆಕ್ಟ್ರು ಹೆಸರು ಕೇಳಿದಿದ್ರೆ ಅವನ್ನ ನೀನು ಮುಟ್ತಾ ಇರಲಿಲ್ಲ. ಅವನು ಬೆಂಗಳೂರು ಸುನಾಮಿ. ಏ, ನನಗೆ ಬರ್ತಿರೋ ಕೋಪದಲ್ಲಿ ನಿನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ಬೇಕು. ಆದ್ರೆ ನಾನು ಹಂಗೆ ಮಾಡಲ್ಲ, ನಾನು ಮಾಡಲ್ಲ. ಯಾಕೆ ಅಂದ್ರೆ ನಾನು ಕರೆದ ತಕ್ಷಣ ನೀನು ಬಂದುಬಿಟ್ಟಿದೀಯ. ನೀನು ಅಂದ್ರೆ ನನಗೆ ಬಹಳ ಇಷ್ಟ. ಲೈ ಸುರಿಯ. ಲೇ ಶಾಸ್ತ್ರಿ, ಬದುಕೋದಕ್ಕೆ ಹಣ ಬೇಕಮ್ಮ. ಬೇಕು, ಬೇಕೇ ಬೇಕು. ಎಲ್ಲ ಎತ್ಕೋ, ತಗೊಂಡು ಹೊಟ್ಟೋಗು. ನಾಳೆಯಿಂದ ಶಾಸ್ತ್ರಿ ಅನ್ನೋ ಸೌಂಡು ನನ್ನ ಕಿವಿ ಮೇಲೆ ಬೀಳ್ಬಾರ್ದು, ನೀ ನನ್ನ ಕಣ್ಣು ಕಾಣ್ಬಾರ್ದು. ಎತ್ಕೋ. ಏನು ಮುಖ ನೋಡ್ತೀಯಾ? ತಗೋಳು ಸಾಲಲ್ವಾ? ಇನ್ನೂ ಬೇಕಾದ್ರೆ ಕೇಳು, ಕೊಡ್ತೀನಿ. ಆದ್ರೆ ಬೆಂಗಳೂರಿನಲ್ಲೇ ನೀನು ಇರಬಾರ್ದು. ನೋಡ್ದೇನ್ರೋ, ಹಣ ಹತ್ತು ಮಾಡುತ್ತೆ ಶಾಸ್ತ್ರಿ. ಹತ್ತರ ಮೇಲೆ ಒಂದು, ಹನ್ನೊಂದು. ಅದೇ ಅದೇ ಈ ಮಾರಿಗುಡಿ. ಸರ್, ಶಾಸ್ತ್ರಿ ರಿಲೀಸ್ ಆದ ತಕ್ಷಣ ಮಾರಿಗುಡಿ ಡೀಲ್ ಆಗಿದೆ. ಮಾರಿಗುಡಿ ಒಬ್ಬ ಆನ್ ಡ್ಯೂಟಿ ಇನ್ಸ್ಪೆಕ್ಟರ್ನ ಶೂಟ್ ಮಾಡಿದ್ದಾನೆ. ಸಮರ ಸರೋ ಶಾಸ್ತ್ರಿನ ಸಂಹಾರ ಮಾಡಬೇಕು. ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಸರ್. ರೇ, ಫೂಲಿಶ್ ಆಗಿ ಮಾತಾಡ್ಬೇಡ್ರಿ, ಪೊಲೀಸ್ ತರ ಮಾತಾಡ್ರಿ. ಶಾಸ್ತ್ರಿ ಎತ್ತಿರೋದು ಹೆಸರಾಂತ ರೌಡಿಗಳನ್ನ. ಆ ಬೇಟೆ ನಾಯಿನ ಹಾಗೆ ಸ್ವಲ್ಪ ದಿನ ಬೈಲಲ್ಲಿ ಬಿಡಿ, ಹಳೆ ರೌಡಿಗಳೆಲ್ಲ ಖಾಲಿ ಆಗ್ಲಿ. ಶಾಸ್ತ್ರಿ ಅನ್ನೋ ಸೀಳ್ ನಾಯಿನ ಬೋನ್ನಲ್ಲಿ ಹಾಕ್ಬೇಕೋ ಅಥವಾ ಬೈಲಲ್ಲಿ ಸುಟ್ಟು ಹಾಕ್ಬೇಕೋ ಆಮೇಲೆ ಡಿಸೈಡ್ ಮಾಡೋಣ. ಬಿಟ್ಟು ಹಿಡಿಬೇಕ್ರಿ, ಆಗಲೇ ಗ್ರಿಪ್ ಸಿಕ್ಕೋದು. ಟೋಟಲಿ ಐ ಆಮ್ ಅಂಡರ್ ಕನ್ಫ್ಯೂಷನ್ ಸರ್. ಶಾಸ್ತ್ರಿ ಮೇಲೆ ಕಣ್ಣಿಡಿ, ಕನ್ಫ್ಯೂಸ್ ಆಗಬೇಡಿ. ಭಗವಾನ್, ಭಗವಾನ್, ಶಾಸ್ತ್ರಿ ಜೈಲಿಂದ ಬಂದ ಮೇಲೆ ಮಾರಿಗುಡಿನ ಎತ್ಬಿಟ್ಟ. ಜನ ಅವನ್ನ ನಂಬ್ತಾ ಇದ್ದಾರೆ. ನಾನು ಜೈಲಿಂದ ಬರೋವರೆಗೂ ಅವನು ಏನ್ ಬೇಕಾದ್ರೂ ಮಾಡ್ಲಿ, ಯಾರನ್ನು ಬೇಕಾದ್ರೂ ಡೀಲ್ ಮಾಡ್ಲಿ, ಶಾಸ್ತ್ರಿ ಮೈ ಮೇಲೆ ಒಂದು ಚಿಕ್ಕ ಗೀರು ಬೀಳ್ಬಾರ್ದು. ಅವನ್ನ ಆತರ ಕಾಪಾಡಿ. ಯಾಕೆಂದ್ರೆ ಆ ಶಾಸ್ತ್ರಿನ ನಾನೇ ತುಂಡು ತುಂಡಾಗಿ ಕತ್ತರಿಸಾಕ್ಬೇಕು. ಏರಿಯಾ ಜನಗಳನ್ನ ಅದನ್ನ ಕಣ್ಣಾರೆ ನೋಡ್ಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಶಾಂತಿ. ಆ ವಿಚಾರದಲ್ಲಿ ನನ್ನನ್ನು ನಂಬು. ನಾನು ಮೇಲೆ ಕಣ್ಣಿಟ್ಟಿದ್ದೀನಿ. ಅಣ್ಣ, ನಿಮ್ ಬಾಳಿಗೆ ಬೆಂಕಿ ಹಚ್ಚಿ ಗಂಡಾಂತರದ ಗುಂಡಿಗೆ ನಿಮ್ಮನ್ನು ತಳ್ಳಿ ಇವತ್ತಿನ ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಆದ ಅವಳು ಕಮರ್ಷಿಯಲ್ ಸ್ಟ್ರೀಟಲ್ಲಿ.
ತೋರ್ಸಿ. ಆ ರೆಡ್ ಡ್ರೆಸ್ ಹಾಕಿರೋ ಹುಡುಗಿ ಒಬ್ಬಳು ಬಿಟ್ಟು ಇನ್ ಹತ್ತು ನಿಮಿಷದಲ್ಲಿ ಇವೆಲ್ಲ ಜಾಗ ಖಾಲಿ ಮಾಡಬೇಕು. ಹತ್ತು ನಿಮಿಷ ಯಾಕಣ, ಇಡೀ ದಿನ ನಮ್ಮ ತಾಯಣ್ಣಗೂ ಈ ಕಡೆಗೆ ತಿರುಗಿ ನೋಡಲ್ಲಣ. ಅದು ತೋರಿಸಿ. ಸಾಯಿಸ್ಬೇಕು ಅಂತ ಎಷ್ಟೆಲ್ಲ ಮಾಡಿದೆ, ಆದ್ರೆ ನಾನು ಬದುಕ್ಬಿಟ್ಟೆ. ಅದು ನಿನಗೂ ಗೊತ್ತು. ನೀನು ನನ್ನ ಹಾಸ್ಪಿಟ್ಲಲ್ಲಿ ನೋಡೋಕೆ ಓಡೋಡ್ ಬರ್ತೀಯ ಅಂತ ಎಷ್ಟೊಂದು ಆಸೆಗಳನ್ನಿಟ್ಕೊಂಡಿದ್ದೆ, ಆದ್ರೆ ನೀನು ಬರಲಿಲ್ಲ. ಅಲ್ಲ, ಬಿಡುಗಡೆ ಆದ ತಕ್ಷಣ ನೀನು ನೋಡೋಕೆ ಓಡೋಡ್ ಬಂದೆ, ಆದ್ರೆ ನಿಮ್ಮಪ್ಪ ನನ್ನ ಮತ್ತೆ ಜೈಲಿಗೆ ಕಳಿಸ್ಬಿಟ್ಟ. ನಿಮ್ಮಪ್ಪ ನಮ್ಮವ 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 ಅದೆಲ್ಲ ಇರ್ಲಿ ಕನಕ. ನೀನ್ ಚೆನ್ನಾಗಿದ್ಯಾ? ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ಯಾ? ಕನಕ ತುಂಬಾ ಸಣ್ಣ ಆದಂಗಿದ್ಯಾ? ನಿಮ್ಮಪ್ಪ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನ? ನೋಡ್ಕೋತಾ ಇದ್ದಂತಾನೆ? ನೋಡ್ಕೋಬೇಕು, ನೋಡ್ಕೋತಾನೆ ನೋಡ್ಕೋತಾನೆ ನೋಡ್ಕೋತಾನೆ. ನಮ್ಮಿಬ್ಬರು ಮದ್ವೆನ ಯಾವಾಗ ಇಟ್ಕೊಳ್ಳೋಣ? ಬೇಗ 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 ಬೇಗ. ಏಯ್, ನಮ್ಮಿಬ್ಬರ ಮದ್ವೆನ ಯಾವಾಗ ಇಟ್ಕೊಳ್ಳೋಣ ಅಂತಂದೆ? ನಿಂತ್ಕೋ, ತಿರುಗೆ ಈ ಕಡೆ ತಿರುಗೋ. ನೀನು ನೋ ಅಂತ ಓಡ್ಬಿಟ್ರೆ ಬಿಟ್ಬಿಡ್ತೀನ. ನೀನು ಸತ್ರು ನಿನ್ನ ಡೆಡ್ ಬಾಡಿಗೆ ತಾಳಿನ ನಾನೇ ಕಟ್ಟೋದು, ಕಟ್ಟೇ ಕಟ್ತೀನಿ. ಆದ್ರೆ ಅದನ್ನ ನೀನ್ ಹೇಳ್ಬೇಕು. ಹೋಗ್ತಿದ್ಯ ನೀನು? ನಮ್ಮ ಅಣ್ಣ ಚೆಕ್ ಪೋಸ್ಟ್ ಅಲ್ಲಿ ಹಿಡಿದು ಬಿಟ್ರ. ನನ್ನ ಹೆಸರು ಹೇಳದಿಯ ಅವನಿಗೆ? ಆದ್ರೂ ಬಿಡ್ತಾ ಇಲ್ವಾ? ನನ್ನ ಹೆಸರು ಗೊತ್ತಿಲ್ದಲೇ ಇರೋ ನಾಯಿ ಈ ಡಿಪಾರ್ಟ್ಮೆಂಟ್ ನಲ್ಲಿ ಮಾತ್ರ ಅಲ್ಲ, ಈ ಭೂಮಿ ಮೇಲೆ ಬದುಕಿರಬಾರ್ದು. ಅವನ್ನ ನೀನೆತ್ತು, ಹೋಮ್ ಮಿನಿಸ್ಟರ್ ಹತ್ರ ಮಾತನಾಡಿ ಆ ಚೆಕ್ ಪೋಸ್ಟ್ ನ ನಾನೆತ್ತಿಸ್ತೀನಿ. ಓಕೆ? ಯಾಕೋ ಏನಾಯ್ತು ಅಪ್ಪ? ಆ ಶಾಸ್ತ್ರಿ ಮತ್ತೆ ಜೈಲಿಂದ? ಅದು ನಿನ್ನೆ ನನಗೆ ಗೊತ್ತಾಯ್ತಮ್ಮ. ಯಾಕೆ ಅಲ್ಲಿ ಬಂದು ಗಲಾಟೆ ಮಾಡಿದ್ನೇನು? ನೋಡೋ, ನಾ ಒಳಬಾರ್ದು, ಬೇರೆಯವ್ರನ್ನ ನಾ ಒಳಿಸ್ಬೇಕು. ಕನಕ ನೀನು ನನ್ನ ಮಗಳು, ಹೋಗು ರೆಸ್ಟ್ ತಗೋ ಹೋಗು. ಅಪ್ಪ ಅವನ್ನ ನಾನು ನೋಡ್ಕೊಳ್ತೀನಿ, ಹೋಗಮ್ಮ. ಅಲ್ಲ ಹೋಗಮ್ಮ ನೀನು.
ಹೃದಯ 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 ಇದು ನ್ಯಾಯಾನ ಪ್ರೀತಿಗೆ ವಿಷ ಅನ್ನ ಬಹುಮಾನ ಪ್ರೀತಿಗೆ ಬೆಂಕಿ ಹಚ್ಚಿದು ರಾಂದಿದೋಳೆ ಹೃದಯನ ಚುಚ್ಚಿ ಚುಚ್ಚಿ ನೋವ ಮಾಡಿದೋಳೆ ಈ ಮೋಸ ಈ ದ್ರೋಹ ನಾನು ಕ್ಷಮಿಸೋಣ ಅಯ್ಯೋ ಕನಕಾಂಬರಿ, ಎಲ್ಲ ಭ್ರಮೆ, ಬರೀ ಭ್ರಮೆ. ಹೊರಗಡೆ ಎಲ್ಲ ಬೇಕಾದರೂ ಬರಬಹುದು, ಆದರೆ ನನ್ನ ಕೋಟೆಗೆ ಬರೋಕ್ ಹೇಗೆ ಸಾಧ್ಯ? ನಿನಗೂ ಅವನಿಗೂ ಏನ್ ಸಂಬಂಧ ಉಳಿದಿದೆ ಅಂತ ಬರ್ತಾನಮ್ಮ? ಬೆಳಿಗ್ಗೆಯಿಂದ ತುಂಬಾ ಟೆನ್ಷನ್ ಆಗ್ಬಿಡ್ತಾ? ಒಂದೇ ಒಂದು ಫೋನ್ ಮಾಡಿದ್ರೆ ಆ ಶಾಸ್ತ್ರಿನ ಅಂಗಡಿ ಸಮೇತ ಹಂಗೆ ಸುಟ್ಟಾಗ್ಬಿಡ್ತಿದ್ದೆ. ನೋಡು, ನಿನ್ನ ರೆಸ್ಟ್ ತಗೋ. ಆ ರೌಡಿ ಶಾಸ್ತ್ರಿನ ನಾನ್ ನೋಡ್ಕೊಳ್ತೀನಿ. ಏಯ್, ನೀನ್ ಬಾರ, ಮಗು ರೆಸ್ಟ್ ತಗೊಳ್ಳಿ. ನಿಮ್ಮಪ್ಪನ ನೋಡಿ ಎದುರ್ಕೊಂಡ್ಬಿಟ್ಟೆ ಅನ್ಕೊಂಡ್ಯಾ? ಅವನ್ ನನ್ನ ಕಣ್ಮುಂದೆ ಇದ್ರೆ ಅಲ್ಲೇ ಸಾಯಿಸಾಕ್ಬಿಡ್ತೀನಿ ಅವನ್ನ. ನಿನ್ ಕಣ್ಮುಂದೆ ಸಾಯಿಸಿದ್ರೆ ಆಮೇಲೆ ನೀನ್ ನನ್ ಮದುವೆ ಆಗಲ್ಲ ಅನ್ಬಿಟ್ರೆ? ಅದಕ್ಕೆ ಅವನ್ನ ಜೀವಿಸೈತಾ ಬಿಟ್ಟಿದ್ದೀನಿ. ಏನಂತ ನಿಮ್ಮಪ್ಪ, ನನ್ಗೂ ನಿನ್ಗೆ ಏನ್ ಸಂಬಂಧ ಅಂತನಾ? ನೋಡು, ಇದಕ್ಕಿಂತ ಸಂಬಂಧಗಳು ಬೇಕಾ? ಇದೆಲ್ಲ ಏನು ನನ್ನ ನಿನ್ನ ಸಂಬಂಧ ಅಲ್ವಾ? ಇಲ್ಲ, ನೀ ನನ್ನ ಲವ್ವೇ ಮಾಡ್ಲಿಲ್ವಾ? ಜಾಸ್ತಿ ಕಾಯಿಸ್ಬೇಡ, ಜಾಸ್ತಿ ಕಾಯಿಸಿದ್ರೆ ವಯಸ್ಸಾಗೋಗುತ್ತೆ. ವಯಸ್ಸಾದ್ಮೇಲೆ ಮದುವೆ ಮಾಡ್ಕೊಂಡ್ರೆ ಮಜಾ ಇರಲ್ಲ. ಬೇಗ ಟೈಮ್ ಫಿಕ್ಸ್ ಮಾಡು. ಮದುವೆ ಆಗಿದ ತಕ್ಷಣ ಫಸ್ಟ್ ಡೀಲ್ ನಿಮ್ಮಪ್ಪನೇ. ಬರ್ಲ ಖಾಕಿ ಖಾದಿನ ಒಂದೇ ಕಡೆ ಗುಡ್ಡ ಹಾಕಿದ್ರೆ ಅಂದ್ರೆ ಯಾರಿಗೂ ಗುಂಡಿ ತೊಡೋದು ಕನ್ಫರ್ಮ್. ಡಿಪಾರ್ಟ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಆಗಿ ಯಾರಿಗಾದ್ರೂ ಸ್ಕೆಚ್ ಹಾಕಿದೀರಾ? ಇಲ್ಲ, ಯಾರಾದ್ರೂ ಮಿನಿಸ್ಟ್ರಿಗೆ ಹಾರ ಹಾಕಿ ಮಾರಿ ಬಲಿ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ದೀರಾ? ಮೂರು ಜನನ ಒಟ್ಟಿಗೆ ಸೇರಿಸಿದ್ರ ಅಂದ್ಮೇಲೆ ಯಾರೋ ಭಾರಿ ಕುಳನೇ ಇರಬೇಕು. ಕಾಕ ಹಿಡಿಯೋ ಕಮಿಷನರ್ನ, ಮಿಠಾಯಿ ತಿನ್ನೋ ಮಿನಿಸ್ಟರ್ನ ನಾನು ಸ್ಕೆಚ್ ಹಾಕಿ ಸಾಯಿಸ್ಬೇಕಾಗಿಲ್ಲ. ಸತ್ತೋಗಿ ಅಂತ ನಾನು ಒಂದು ಸಾರಿ ಹೇಳಿದ್ರೆ ಸಾಕು, ಯಾಕೆ ಅಂತ ಪ್ರಶ್ನೆ ಕೇಳದೆ ಸತ್ತೋಗ್ತಾರೆ. ಸರ್, ನಿಮಗೆ ನಿದ್ದೆ ಕೇಳಿಸಿದ್ರೆ ನಾಯಿ ಯಾರು ಅಂತ ಫಸ್ಟ್ ಹೇಳಿ, ಆ ನನ್ನ ಮಗನಿಗೆ ಬಿಸ್ಕೆಟ್ ಹಾಕ್ಬೇಕೋ ಪಾಯ್ಸನ್ ಹಾಕ್ಬೇಕೋ ಆಮೇಲೆ ಡಿಸೈಡ್ ಮಾಡೋಣ. ಶಾಸ್ತ್ರಿ, ಯಾಕ್ರಪ್ಪ ಭಯ ಆಗ್ಬಿಡ್ತಾ? ನಾನು ಹಾಕಿದ್ದ ಸ್ಕೆಚ್ಗೆ ಅವನ್ ಜೈಲಲ್ಲಿ ಡೀಲ್ ಆಗ್ಬೇಕಾಗಿತ್ತು, ತಪ್ಪಿಸ್ಕೊಂಡ್ಬಿಟ್ಟ. ನೋಡಿ, ಅವನು ನನ್ನ ಮಗಳನ್ನ ಇನ್ನೊಂದು ಸಾರಿ ನೋಡಬಾರ್ದು, ಅರ್ಥ ಆಯ್ತಾ? ಅವನು ಜೀವಂತವಾಗಿರಬಾರ್ದು. ಬಾಸ, ನೀವ್ ಅನ್ಕೊಂಡಂಗೆ ದೀಪಾವಳಿ ರ್ಯಾಕೆಟ್ ಅಲ್ಲ, ಅವನು ಬತ್ತಳಕಲ್ಲಿರೋ ರಾಮನ ಬಾಣ ಇದ್ದಂಗೆ.
ಬಂದ ಅಂದ್ರೆ ಶಾಸ್ತ್ರಿ ತಲೆ ಇಲ್ದೆ ಹೋಗೋದೇ ಇಲ್ಲ. ಯಾರ ಬಗ್ಗೆ ಯಾರ ಹತ್ರ ಮಾತಾಡ್ತಿದ್ಯಾ? ಸಾಯ್ಸಾಕ್ಬಿಡ್ತೀನಿ. ಅವನು ಹೇಳೋದ್ರಲ್ಲೂ ಸತ್ಯ ಇದೆ. ಶಾಸ್ತ್ರಿ ಇಲ್ಲೇ ಹೋದ್ರು ಜನ ಜೈ ಜೈ ಅಂತಾರೆ, ಕಾಲಿಟ್ರೆ ಕಾಮದೇನು ಅಂತಾರೆ, ಅವನ್ ಚಿಟ್ಕೆ ಹೊಡೆದ್ರೆ ಚಿಂದಿ ಚಿಂದಿ ಮಾಡ್ಬಿಡ್ತಾರೆ. ನಿಮ್ಮ ಹತ್ರ ಇರೋ ಜನ ಕೂಲಿ ತಗೊಂಡು ಕೊಲೆ ಮಾಡೋರು, ಹೆಣ್ಣು ಹೆಂಡ ಅಂದ್ರೆ ಬಾಯ್ ಬಾಯ್ ಬಿಡೋರು, ಅಲ್ಲಿ ಶಾಸ್ತ್ರಿ ಮಾತಿಗೆ ಪ್ರಾಣನೇ ಕೊಡ್ತಾರೆ. ಹೇಳಕ್ಕಾಗಲ್ಲ, ಮಿನಿಸ್ಟರ್ ಆದ್ರೂ ಆಗ್ಬಿಡ್ತಾನೆ. ಹೊರಗಡೆ ನಡೀತಾರ ಈ ಕೂಗಾಟ, ವಿಕೋಪಕ್ಕೆ ಹೋದ್ರೆ? ಮೇಡಮ್, ಈ ಸ್ಕೂಲ್ನಲ್ಲಿ ಓದ್ತಾ ಇರೋರೆಲ್ಲ ಮಿನಿಸ್ಟರ್ಸು, ವಿ ಐ ಪಿಸ್ ಮಕ್ಕಳು, ಏನೇ ಆದ್ರೂ ಅವರೇ ಕಂಟ್ರೋಲ್ ಮಾಡ್ಕೋತಾರೆ. ಭಿಕ್ಷೆ ಎತ್ತು ನನ್ನ ಮಕ್ಕಳಿಗೆಲ್ಲ ಸೀಟ್ ಕೊಟ್ರೆ ನಾನು ನೀವು ಇವರು ಭಿಕ್ಷೆ ಎತ್ತಬೇಕಾಗುತ್ತೆ. ಕೂಲಿ ಮಾಡ್ತೀವಿ, ಭಿಕ್ಷೆನೂ ಬಿಡ್ತೀವಿ, ಆದರೆ ರಾತ್ರಿ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತೀವಿ. ಕಂತೆ ಕಂತೆ ಇದ್ರು ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ನೀವು ನೀವು ನಿಜವಾದ ಭಿಕ್ಷುಕರು. ಇನ್ನೊಬ್ಬರಿಗೆ ಸಹಾಯ ಮಾಡೋ ಮನಸ್ಸಿರೋ ನಾವು ಶ್ರೀಮಂತರು. ಕಚ್ಚಾಡ್ಕೊಂಡು ತಿನ್ನೋ ನೀವು ನಿಜವಾದ ಭಿಕ್ಷುಕರು. ಯಾರ ಹತ್ರ ಮಾತಾಡ್ತಿದೀಯ ಗೊತ್ತಾ? ಡೊನೇಷನ್ ಅನ್ನೋ ಹೆಸರಿನಲ್ಲಿ ಕೊಳ್ಳೆ ಹೊಡಿತಾರೋ ಇದೇ ಕಳ್ಳರ ಹತ್ರ. ಹೊರಗಡೆ ಇರೋ ಅಷ್ಟು ಮಕ್ಕಳಿಗೂ ಅಡ್ಮಿಷನ್ ಕೊಡಬೇಕು. ಅವ್ರಿಗೂ ನಿಮಗೂ ಏನೋ ಸಂಬಂಧ? ಅಕ್ಕ ತಮ್ಮನ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಅಣ್ಣ ತಂಗಿ ಸಂಬಂಧ. ಸಂಬಂಧ ಅಲ್ಲ, ಸಂಪಾದನೆ ಮಾಡಬೇಕು. ತಂದೆ ತಾಯಿ ಇಬ್ರು ಡಿಗ್ರಿ ಮಾಡಿರ್ಬೇಕು, ಸ್ಕೂಲ್ಗೆ ಡೊನೇಷನ್ ಕೊಡಬೇಕು. ಇದು ನಮ್ಮ ರೂಲ್ಸ್. ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ, ಈ ನಿಮ್ ಡಬ್ಬ ರೂಲ್ಸ್ನ ನಿಮ್ಮಪ್ಪ ಡಿಗ್ರಿ ಮಾಡಿದ್ನ, ನಿಮ್ ತಾತ ಡಿಗ್ರಿ ಮಾಡಿದ್ನ, ಬಿಳಿ ಹಾಳೆಯಲ್ಲಿ ನೀಲಿ ಇಂಕಲ್ಲಿ ನೀವೇ ಬರ್ಕೊಂಬಿಟ್ರೆ ಅದು ರೂಲ್ಸಾ? ನೀವು ಸಂಪಾದನೆಗೆ ಅಂತ ಮಾಡ್ಕೊಂಡಿರೋ ರೂಲ್ಸ್ನಲ್ಲಿ ನಿನಗೆ ಎರಡು ಥಿಯೇಟ್ರು, ಮೂರು ಕಾಂಪ್ಲೆಕ್ಸು, ಸದಾಶಿವ ನಗರದಲ್ಲಿ ಎರಡು ಬಂಗ್ಲೆ. ಇನ್ನು ನೀನು, ನಿನಗೆ 75 ಲಾರಿ, 25 ಬಸ್ಸು, ಕಟ್ಕೊಂಡಿರೋಳಿಗೆ 2 ಮನೆ, ಇಟ್ಕೊಂಡಿರೋಳು 3 ಮನೆ. ಇನ್ನು ನೀನು, ನಿನಗೆ 3 ಲೈವ್ ಬ್ಯಾಂಡು, 2 5-star ಹೋಟಲ್ಲು, ಬ್ಲಡ್ಡಲ್ಲಿ ಬಿ ಪಿ, ಯೂರಿನಲ್ಲಿ ಶುಗರು. ನಿಮ್ಮ ಮನೆ ಕಟ್ಟೋದಕ್ಕೆ ಕೂಲಿಯವ್ರು ಬೇಕು, ಮನೆ ಮುಸ್ರೆ ತಿಕ್ಕೋದಕ್ಕೆ ಕೂಲಿಯವ್ರು ಬೇಕು, ನಿಮ್ಮ ಮಕ್ಕಳನ್ನ ಮನೆಯಿಂದ ಸ್ಕೂಲ್ಗೆ, ಸ್ಕೂಲಿಂದ ಮನೆ ಕರ್ಕೊಂಡೋದಕ್ಕೆ ಆಟೋ ಡ್ರೈವರ್ಗಳು ಬೇಕು, ಆದರೆ ಅವ್ರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಬೇಡ ಅಲ್ಲ. ಈಗ ನಾನು ಹೇಳೋದೇ ರೂಲ್ಸ್ ಬರ್ಕೋ. 50% ಬಡ ಮಕ್ಕಳಿಗೆ, 50% ನಿಮ್ಮಂಥವ್ರಿಗೆ. ಇದು ಇಲ್ಲಿ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ನಡಿಬೇಕು, ನಡೆಯುತ್ತೆ. ಇಲ್ಲ ಅಂದರೆ ಬಡ ಮಕ್ಕಳು ಓದ್ತಾರೆ, ಸ್ಕೂಲು ಇರುತ್ತೆ, ಆದರೆ ಅದನ್ನು ನೋಡೋದಕ್ಕೆ ನೀವುಗಳು ಯಾರು ಈ ಭೂಮಿ ಮೇಲಿರಲ್ಲ. ಏನು ಏನು ಹೆದರಿಸ್ತಾ ಇದೆಯಾ? ನನಗೆ ಎದುರಿಸಿ ಅಭ್ಯಾಸ ಇಲ್ಲ,
ಕತ್ತರಿಸ ಅಭ್ಯಾಸ. ಐದು ನಿಮಿಷ ಟೈಮ್ ಕೊಡ್ತೀನಿ, ಐದೇ ನಿಮಿಷ ಡಿಸೈಡ್ ಮಾಡು. ಸರಿ, ನಿಮ್ಮ ಪ್ರಕಾರನೇ ಎಲ್ರಿಗೂ ಅಡ್ಮಿಷನ್ ಕೊಡ್ತೀವಿ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ. ಅದು ಶಾಸ್ತ್ರಿ ತಪ್ಪಲ್ಲ. ಇನ್ಮೇಲೆ ನಿಮ್ಮ ಮಕ್ಕಳೆಲ್ಲ ಇದೇ ಸ್ಕೂಲಲ್ಲಿ ಓದ್ತಾರೆ. Heart is an important organ in our body. It's in the left portion of our chest. It pumps 72 times per minute. Oh, Kanakambari, what a surprise. Many, many happy returns of the day. Thank you, sir. Wish you happy birthday, Kanaka. Thank you. In the last theory class, heart in the hag open madbeku annodar bagge helidde. Ivattu practical agi heart in the open madi, blood vessels hag work madutte annodar bagge study madi, hage record madi. Okay? Okay, sir. Come on, carry on. Many happy returns of the day, Kanaka. ಈ ಬ್ಲೇಡ್ ನ ತಗೋ ಕನಕ. ಇದನ್ನ ತಗೊಂಡು ನೋಡು, ಇದು ಹಾರ್ಟ್, ಇದನ್ನ ಹೀಗ ಕುಯ್ಯಿ. ಆದ್ರೆ ಹಾರ್ಟ್ಗೆ ಮಾತ್ರ ಡ್ಯಾಮೇಜ್ ಆಗಬಾರ್ದು. ಅದು ಯಾಕೆ ಅಂತ ನಿನಗೂ ಗೊತ್ತು ಅಲ್ವಾ? ನೋಡು, ಅದ್ರ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ನೋಡು, ನನಗೆ ಎಷ್ಟೇ ನೋವಾಗ್ಲಿ ನಾನು ತಡ್ಕೋತೀನಿ. ಆದ್ರೆ ನಿನಗಿಷ್ಟೇ ಇಷ್ಟು ನೋವಾದರೂ ನಾನು ಟೆನ್ಷನ್ ಆಗ್ಬಿಡ್ತೀನಿ. ಅಳೆದಲ್ಲ ಬೇಡ. ನೋಡು, ನಾನು ಟೆನ್ಷನ್ ಆದರೆ ಆಮೇಲೆ ನಿನಗೆ ಗೊತ್ತಲ್ಲ. ಇದು ತಗೋ, ಇದನ್ನ ಈ ಬ್ಲೇಡ್ನ ತಗೋ ಕನಕ. ತಗೊಳೆ. ನಂಗೆ ಗೊತ್ತಿತ್ತು ಅವಳ ಬರ್ತ್ಡೇ ದಿನನೇ ನಿನ್ನ ಡೆತ್ ಡೇ ಅಂತ. ಮೈ ಡಿಯರ್ ಫ್ರೆಂಡ್ಸ್, ನೀವು ಬಾಡಿನ ಓಪನ್ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ತಿಳ್ಕೊತೀರ. ಆದರೆ ಈಗ ನಾನು ಬಾಡಿನ ಓಪನ್ ಮಾಡ್ದೇನೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ತೀನಿ, ನೀವು ಬರ್ಕೊಳ್ತಾ ಹೋಗಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಪಾಠ ಬ್ಯಾಕ್ ಬೋನಿಂದ ಶುರು ಆಗುತ್ತೆ. ಸ್ಟೂಡೆಂಟ್ಸ್, ಈಗ ಎಲ್ಬ ಬ್ರೇಕ್ ಆಗದ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಈಗ ಶೋಲ್ಡರ್ ಬೋನು ಪೀಸ್ ಪೀಸ್ ಆಗುತ್ತೆ. ಇವರಿಬ್ಬರು ಲೋ ಬ್ಯಾಕು ಧಮಾರೆ. ಹ
ಈಗ ಇವನ್ ತೈ ಬೋನೇ ಕಟ್ ಆಗುತ್ತೆ ಅಂತ ಡೆಮೋ ನೋಡಿ. ಇವ್ ನೆಕ್ಕು ಉಳಿಯೋದೇ ಕಷ್ಟ ಇನ್ನು. ಹಾರ್ಟ್ ಹಾರ್ಟ್ ಇರೋನ್ ಮಾತ್ರ ಗೊತ್ತಾಗೋದು, ಆದ್ರೆ ಅವನ್ ಗೀತು ಈಗ ಕಳೆದೋಯ್ತು. ಮೊದ್ಲು ಲಾಂಗ್ ಹಿಡಿಯೋದನ್ನ ಕಲಿಯೋ, ಆಮೇಲೆ ಆಟ. ಬರ್ಕೊಂಡ್ರ ಇವನ್ ಕಿಡ್ನಿ ಪಾಪ. ದೇವ್ರೆ ನಿನ್ ಜೊತೆ ಬಂದ್ರು ನನ್ನಿಂದ ನಿನ್ನ ಬೇರೆ ಮಾಡಕ್ಕಾಗಲ್ಲ. ಇಂಥ 1000 ಜನ 100 ಜನ್ಮ ಎತ್ ಬಂದ್ರು ನನ್ನೇನು ಮಾಡಕ್ಕಾಗಲ್ಲ. ನೀನು ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ ಅಂತ ಬ್ರಹ್ಮ ಬರೆದಿಟ್ಟಾಯ್ತು. ತಾಳಿ ಕಟ್ಟಿಸ್ಕೊಳಕ್ ಒಂದಿನ ಮುಂಚೆ ಹೇಳಿ ಕಳಿಸು. ಅಪ್ಪಟ ಅಪ್ಪಟ ಬಂಗಾರದಲ್ಲಿ ಮಾಡಿಸ್ತೀನಿ ತಾಳಿನ. ಎಲ್ಲಿ ತಪ್ಪು ನಡೆಯುತ್ತೋ ಏನ್ ಹೇಳಿ ಸರ್. ನನ್ನ 30 ವರ್ಷಗಳ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ತರ ಕೇಸ್ ನ ನೋಡು ಇಲ್ಲ ಕೇಳು ಇಲ್ಲ. ಮೇಲ್ ನೋಡಕ್ ಎಲ್ಲರೂ ಚೆನ್ನಾಗೇ ಇದಾರೆ, ಆದ್ರೆ ಒಳಗಡೆ ಲಿವರ್, ಹಾರ್ಟ್, ಕಿಡ್ನಿ, ಬ್ಯಾಕ್ ಬೋನ್ ಎಲ್ಲ ಪುಡಿಪುಡಿ ಆಗೋಗ್ಬಿಟ್ಟಿದೆ. ಅಬ್ಬಾ, ಇಟ್ಸ್ ವೆರಿ ಹಾರಿಬಲ್. ಇದು ಸಾಮಾನ್ಯ ವ್ಯಕ್ತಿ ಹೊಡೆದಿರೋ ವಧೆ ಅಲ್ಲ ಅನ್ಸುತ್ತೆ. ಬಾಳ್ದೆ, ಆದ್ರೆ ಮಾನನ್ ಕಳ್ಕೊಂಡು ಒಂದು ನಿಮಿಷನ ಬದುಕಕ್ಕಾಗಲ್ಲ. ವಯಸ್ಸಿಗೆ ಬಂದ ಮಗಳ ನಮ್ಮ ಏರಿಯಾದಲ್ಲಿ ದಿನವೂ ಒಬ್ಬ ರೇಗಿಸ್ತಾನೆ. ಹಣದ ಹೊಳೆನೆ ಹರಿಸ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾನೆ. ಇವತ್ತವನು ಮನೆಗೆ ಬಂದಿದ್ದ, 10,000 ಅಡ್ವಾನ್ಸು ಇದನ್ನಿಟ್ಕೊಂಡು ನಾಳೆ ಬೆಳಿಗ್ಗೆ ನಿನ್ ಮಗಳನ್ನ ಸಿಂಗಾರ ಮಾಡಿ ಕರ್ಕೊಂಬ ಅಂತ ಎಲ್ಲರ ಮುಂದೆ ಹೇಳ್ಬಿಟ್ಟು ಹೋದ. ಹೇಗಾದ್ರೂ ಮಾಡಿ ನನ್ನನ್ನ ನನ್ನ ಮಗಳನ್ನ ನೀವೇ ಕಾಪಾಡಬೇಕು. ಸೀನಾ, ಇವರಿಬ್ಬರನ್ನ ಭದ್ರವಾಗಿ ಕರ್ಕೊಂಡೋಗಿ ಮನೆ ಸೇರಿಸು. ನಾನು ಬರೋವರೆಗೂ ನೀನು ಅಲ್ಲೇ ಇರು. ಶಾಸ್ತ್ರಿ, ಅದು ಅಣ್ಣ ಮಾತು ಕೊಟ್ಟಾಯ್ತಲ್ಲ, ಇನ್ನು ನಿಮ್ಮ ಮನೆ ಮುಂದೆ ಕಾಗೆ ಕಾಂತನು ಕೂಗಲ್ಲ.
ಅಕ್ಷತೆ ತಗೊಳ್ಳಿ, ನೀವು ತಗೊಳ್ಳಿ ಅಮ್ಮ, ಹಾಕಿ ಹಾರ ಬದಲಾಯಿಸ್ಕೊಳ್ಳಿ. ಮಂಗಲ್ಯ ಧಾರಣ ಮುಹೂರ್ತೋ ಸುಮುಹೂರ್ತೋಸ್ತು ಮಂಗಲ್ಯ ತಗೊಳ್ಳಿ. ಆ ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಭಗ್ನಾಮಿಷುವಗೆ ತುಂ ಜೀವ ಶರದಾಂ ಚತಂ. ಆಮೇಲೆ ಆ ಬಾಂಬೆಯಿಂದ ಒಂದು ನಾಲ್ಕು ಹುಡುಗಿಯರು ಬರ್ತಾರೆ ಅಂತ ಹೇಳಿದಾರ, ಬಂದ್ರೆ ಅವರು ಲೈನ್ ಮೇಲೆ ಅವರಣ. ಏ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ರೆ, ಆಮೇಲೆ ನನ್ನ ಹೆಸರು ಹಾಳು ಮಾಡ್ಬೇಡ್ರಿ. ಸರಿ ಅಣ್ಣ. ಆಮೇಲೆ ಆ ಮಿನಿಸ್ಟರ್ ಗೆಸ್ಟ್ ಹೌಸ್ ಕಳಿಸಿ ಅಣ್ಣ. ಹಾ ಹಾ ಹಾ, ನಲವತ್ತೇಳು. ಹಾ ಅಬ್ಬಾ ಅಬ್ಬಾ ಅಬ್ಬಾ, ಇಷ್ಟು ದಿನ ನಾನು ಸುಮ್ಮನೆ ಕರಿತಿದ್ದೆ ಅಂತ ನೀನು ಮಗಳನ್ನ ಕರ್ಕೊಂಡು ಬರಲಿಲ್ಲ ಅಲ್ಲ? ಅಡ್ವಾನ್ಸ್ ಕೊಟ್ಟ ತಕ್ಷಣ ಟೈಮಿಗೆ ಕರೆಕ್ಟಾಗಿ ನೀನು ಜೊತೆಗೆ ಬಂದುಬಿಟ್ಟಿದೀಯಾ. ದುಡ್ಡಿದೆಯಲ್ಲ, ಏನು ಬೇಕಾದರೂ ಮಾಡಿಸುತ್ತೆ. ಏ ನೀವ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ತಲೆಗೆಲೆ ಕಟ್ಟಿದೀಯಾ ಶಾಸ್ತ್ರಿ? ಏನೋ ಮಾಮ, ನಿನ್ನ ಹೆಂಡತಿ ಮಕ್ಕಳನ್ನ ಈ ಜಾಗದಲ್ಲಿ ನೋಡಿದ ತಕ್ಷಣ ಇಷ್ಟೊಂದು ಹುರ್ಕೋತಾ ಇದೆಯಲ್ಲ. ಹಾಂ, ಕಂಡೋರು ಹೆಣ್ಮಕ್ಳಾದರೂ ಹಾಗೇನೇಮ್ಮ. ನೀವು ಹೋಗಿಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಬದಲಾಯಿಸ್ಕೊಂಬಿಡು ಈ ತಲೆ ಹಿಡಿಯೋ ಕೆಲಸನ, ಬದಲಾಯಿಸ್ಕೊಂಬಿಡು. ಇಲ್ಲ ಅಂದರೆ ಅನ್ಯಾಯವಾಗಿ ತಗ್ಲಾಕೊಂಬಿಡ್ತೀಯ. ಮಕ್ಕಳು ಕುಡಿಯೋದು ಹಾಲನ್ನು, ನೀನು ಕುಡಿಯೋದು ಆಲ್ಕೋಹಾಲ್ನ. ಹಂಗಾದ್ರೆ ನೀನು ಕುಡಿಯೋದು ನಿನ್ನ ರಕ್ತನ. ಏ ಮಾಮ, ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ. ಅದು ಈ ಶಾಸ್ತ್ರಿ ತಪ್ಪಲ್ಲ. ಆಯ್ ಆ ಆ ಆ
ನಾನು ರಾಮಶಾಸ್ತ್ರಿ ಫ್ರೆಂಡ್. ಆಕ್ಸಿಡೆಂಟಲ್ಲಿ ರಾಮಶಾಸ್ತ್ರಿ ಸತ್ತೋದ. ಕೊಡತ್ ನಾರ್ತಾ ಇದ್ದ ಬಾಡಿನ ಪೊಲೀಸ್ನವರಲ್ಲೇ ದಹನ ಮಾಡಿ ಈ ಬೂದಿ ಕೊಟ್ರು. ಒಂದೇನು ತಪ್ಪಿಲ್ಲಪ್ಪ, ನಾನೇ ಸುಳ್ಳೇಳಿ ಬೂದಿನ ಕೊಟ್ಟು ಕಳಿಸ್ದೆ. ಮೊದಲನೇ ಸಲ ನೀ ನನ್ನ ಅಪ್ಪ ಅಂದಾಗ ಆನಂದದಿಂದ ಮುತ್ತುಕೊಟ್ಟೆ, ಹಸುವು ಅಂದಾಗ ಕೈ ತುಂಬ ತುತ್ತುಕೊಟ್ಟೆ. ನಾ ಸತ್ರ ಕೊಳ್ಳಿ ಇಡೋದಕ್ಕೆ ನನ್ನ ಕರುಳು ಬಳ್ಳಿ ಇದೆ ಅಂತ ಅನ್ಕೊಂಡಿದ್ದೆ. ನೀ ಸತ್ತೆ ಅಂತ ಸುದ್ದಿ ಬಂದಾಗ ಅಯ್ಯೋ ಎಷ್ಟು ಸಂಕಟ ಪಟ್ಟನೋ ನಾನು. ಆದರೆ ಇವತ್ತು ರೌಡಿಯಾದ ನೀನು ನನ್ನ ಎದುರಿಗೆ ಜೀವಂತ ಇದ್ದೀಯಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ. ಅಯ್ಯೋ ಚಂಡಾಳ, ಎಂತ ಪರಿಸ್ಥಿತಿಲಿ ಏನೆಲ್ಲ ಮಾಡಿ ಇಷ್ಟೊಂದು ಆಸೆ ಇಟ್ಕೊಂಡು ನಿನ್ನ ಓದಕ್ ಕಳಿಸಿದ್ರಲ್ಲೋ, ಅದನ್ನೆಲ್ಲ ಸುಟ್ಟು ಬೂದಿ ಮಾಡ್ಬಿಟ್ಟಿಯಲ್ಲೋ. ಏನಣ್ಣ ಯಾವತ್ತು ನೋಡ್ದಿರೋ ತರ ನೋಡ್ತಾ ಇದೀಯಾ? ಎಲ್ಲಿ ಮದುವೆ ಆಗಿ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತೀಯನೋ ಅಂತ ನೋಡ್ತಾ ಇದೀನಿ. ನಾನ್ ಮದುವೆ ಆಗಿ ಗಂಡನ್ ಮನೆಗೆ ಹೋದ್ಮೇಲೆ ನೀ ನನ್ನ ಮರಿದೇ ಇದ್ರೆ ಸಾಕು. ಅಣ್ಣ ತಂಗಿ ಇಬ್ರು ಯಾರನ್ ಯಾರ್ ಮರೆಯೋದು ಅಂತ ಮಾತಾಡ್ತಾ ಮಾತಾಡ್ತಾ ತಲೆ ಹೂ ಮುಟ್ಕೊಳ್ಳೋದೆ ಮರ್ತೋದೆ ಅಲ್ವಾ? ತಗೋ ಕೊಡಮ್ಮ. ಅಣ್ಣ ನೀ ಮುಟ್ಸು ಕೊಡು ತಿರುಗು. ಅಮ್ಮ ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು, ಅಪ್ಪ ಕಾಣಿಸ್ತಾನೆ ಅಲ್ವಲ್ಲ? ಎಲ್ಲಮ್ಮ ಅದು ತಮ್ಮನ್ ಮನೆ ಕರೆಸಿ ಮಗಳನ್ನ ತೋರಿಸಿ ಆಮೇಲೆ ಮದುವೆ ಮಾಡೋದಕ್ಕೆ ಆಗುದಿಲ್ಲ ಅನ್ನೋದು ತಮಗೆ ಅವಮಾನ ಮಾಡಿದಾಗುತ್ತೆ. ಅದಕ್ಕೆ ನಾನೇ ಇಲ್ಲಿವರೆಗೆ ಬಂದ್ಬಿಟ್ಟೆ. ದಯವಿಟ್ಟು ತಾವು ಹೊರಟು ಬಿಡಿ. ಏನಪ್ಪ ನೀವು ಗಂಡಿನ ಕಡೆ ಬರೋ ಟೈಮಲ್ಲಿ ಎಲ್ಲೋಗಿದ್ರಿ? ಅದು ಅವನ ಬರಬೇಡ ಅಂತ ಹೇಳೋದಕ್ಕೆ ಹೋಗಿದ್ದೆ. ಬರಬೇಡ ಅಂತ? ಒಳ್ಳೆ ಸಂಬಂಧನ ಬೇಡ ಅಂತ ಹೇಳಿ ಬಂದಿದ್ದೀರಲ್ಲ, ಏನಾಗಿದೆ ನಿಮಗೆ? ಅಪ್ಪ ಕಾಲ್ ಕಾಲಕ್ಕೆ ತಂಗಿ ಮದುವೆ ಮುಗ್ದೋಗಿದ್ರೆ ನಮಗೂ ನೆಮ್ಮದಿ ಇರೋದು. ನೀವು ನೋಡಿದ್ರೆ ಗಂಡಿನ ಕಡೆಯವ್ರನ್ನ ಬರಬೇಡ ಅಂತ ಹೇಳಿದಿರಲ್ಲ. ನಾನು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲಿ ನೋಡಿ, ನಿನ್ನ ಮಗನಿಗೆ MBBS ಓದೋದಕ್ಕೆ BGS ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನಾನು ಯೋಚನೆ ಮಾಡಿದೆ ಮಗಳ ಮದುವೆನೋ ಅಥವಾ ಮಗ ಡಾಕ್ಟರ್ ಆಗೋ ಸರಿನೋ ಅಂತ. ಮಗ ಡಾಕ್ಟರ್ ಆಗೋದೇ ಸರಿ ಅಂತ ಅನ್ನಿಸ್ತು. ಇವನಿಗೆ ಮೆರಿಟ್ ಮೇಲೆ ಸೀಟ್ ಸಿಕ್ಕಿದೆ ನಿಜ, ಆದ್ರೆ ಇವನು ಓದಿ ಪಾಸ್ ಮಾಡೋ ಅಷ್ಟೊತ್ತಿಗೆ 500,000 ರೂಪಾಯಿ ಖರ್ಚಾಗುತ್ತೆ. ಮಗಳ ಮದುವೆಗೆ ಅಂತ ತೆಗೆದಿಟ್ಟ ಹಣ ಇದಕ್ಕೆ ಸಾಕಾಗೋದಿಲ್ಲ. ಅದಕ್ಕೆ ಅವಳ ಮೈ ಮೇಲಿನ ಒಡವೇನೂ ಬೇಕಾಗುತ್ತೆ. ಅದಕ್ಕೆ ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳಿದೆ. ಅಪ್ಪ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿತ್ತು. ಯೋಚನೆ ಮಾಡಿದ ನಿರ್ಧಾರ ಮಾಡಲ್ವೋ? ನಿರ್ಧಾರ ಮಾಡಿದ್ಮೇಲೆ ಬದಲಾಯಿಸೋದಿಲ್ಲ. ಒಡವೆ ಅಲ್ಲ ರೀ, ಅವಳು ಬಾಳನ್ನೇ ಒತ್ತೆ ಇಟ್ಟು ಮಗನ ಓದಿಸ್ತೀನಿ ಅಂತಿದ್ದೀರಲ್ಲ, ಇದು ಯಾವ ನ್ಯಾಯ? ಅಮ್ಮ ಅಪ್ಪನ ಹಾಗೆಲ್ಲ ಮಾತಾಡ್ಬೇಡಮ್ಮ. ಅಣ್ಣ ದೊಡ್ಡ ಡಾಕ್ಟರ್ ಆದ್ಮೇಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ತಂಗಿ ಮದುವೆ ಮಾಡ್ಲಿ ಅಂತ ಅಪ್ಪನ ಆಸೆಮ್ಮ, ಅಲ್ವೇನಪ್ಪ? ಅಣ್ಣ ಡಾಕ್ಟರ್ ಆಗೋ ಅಪ್ಪನ ಆಸೆನ ನಾವ್ ಸಂತೋಷವಾಗಿ ನೆರವೇರಿಸ್ಬೇಕಮ್ಮ. ಅಪ್ಪ ನೀವ್ ತಗೊಳ್ಳಿ.
ಸೀರೆನಾ ದೊಡ್ಡ ಮರೆ ಕೊಟ್ರು ಉಟ್ಕೊಳ್ಳಿ ಅಂತ. ನಾನ್ ಇಷ್ಟಪಟ್ಟ ಸೀರೆನ ಅಮ್ಮ ಅಲ್ಲ, ಆ ಬ್ರಹ್ಮ ಕೊಟ್ರು ನನ್ಗೆ ಇಷ್ಟ ಆಗಲ್ಲ. ಬಿಚ್ಚೆ ಏನೇ ಮುಖ ನೋಡ್ತಾ ಇದ್ಯಾ? ಬಿಚ್ಚೆ ಸೀರೆನ ಅಮ್ಮ ಬೇಡಮ್ಮ. ಬಿಚ್ಚೆ ಬೇಡಮ್ಮ. ಆಫ್ಟರ್ ಆಲ್ ಮುಸ್ರೆ ತಿಕ್ಕೋ ನೀನು, ನನ್ನ ಕೈ ಮುಟ್ಟು ಮಾತಾಡ್ತೀಯಾ? ಬೆಂಕಿ ಹಚ್ಚೋ ಇದಕ್ಕೆ. ಬೇಡ ಮೇಡಮ್. ಹೇಳ್ದಷ್ಟು ಕೇಳು, ಬೆಂಕಿ ಹಚ್ಚು. ನಾನ್ ಉಟ್ಕೊಂಡಿದ್ದು ನಾನ್ ಇಷ್ಟಪಟ್ಟಿದ್ದು, ಯಾರು ಉಟ್ಕೋಬಾರ್ದು ಯಾರು ಮುಟ್ಬಾರ್ದು ನನಗದಿಷ್ಟ ಆಗಲ್ಲ. ಗಂಡು ಮಕ್ಳು ಇಲ್ದಿರೋ ಮನೆಯಲ್ಲಿ ಇವಳನ್ನೇ ಗಂಡು ಅಂತ ತಿಳ್ಕೊಂಡು ಬೆಳೆಸಿದ್ರಲ್ಲ ನೋಡಿ, ಅವಳು ದುರಹಂಕಾರನ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಆ ದೇವರಿಗೆ ಗೊತ್ತು. ಈ ಧನರಾಜನ್ ರಕ್ತ ಅಂದ್ರೆ ಹಾಗೆ ಇರುತ್ತೆ. ಹೋಗೆ ಕೆಲಸ ನೋಡು. ಇದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತಾ? ನನಗೂ ಬರಲ್ಲ. ಕನಕ ಲೇಡಿ ರೇಂಬೋ ಹೋದ್ಲ? ಅವಳು ಹೋದ್ಲು ಬನ್ರಿ. ನಿಮ್ಮನ್ನ ಆ ದೇವ್ರೆ ಕಾಪಾಡ್ಬೇಕು. ಅಯ್ಯೋ ಅಯ್ಯೋ, ದಾರಿ ಬಿಡ್ರಿ. ಹೋಗಿದ್ಯಾನ? ನೆನ್ನೆನೆ ಹೇಳಿದ್ದೆ. ಏ ಮರ್ತು ಬಿಟ್ಟೆ. ಹೋಗ್ಲಿ ಬಿಡು. ಜಾಸ್ಕಲ್, ನಾನ್ ಬರ್ತಾ ಇದ್ದಿದ್ ನೋಡಿದ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ದಮ್ ಹೊಡಿತಾ ಇದ್ಯಾ? ಬಂದ್ಲಪ್ಪ ದುರಹಂಕಾರದ ನಕರ. ಗುಡ್ ಮಾರ್ನಿಂಗ್ ಮೇಡಮ್. ದಿನ ಇವಳು ಮಾರ್ನಿಂಗ್ ಇಸ್ತಾಳೆ, ಇನ್ ಗುಡ್ ನೈಟ್ಗೆ ಕೊಟ್ಟೆ ನೋಡ್ ನಾನೊಂದು ಅವನ್ಗೆ ಫಟ್ಟಾರ್ ಅಂತ. ಇಟ್ ವಾಸ್ ಅ ಶಾರ್ಟ್ ಐ ಸೇ. ಅಷ್ಟು ಜೋರಾಗಿ ಹೊಡೆದ್ರು ಹಾಗೆ ಕೂತಿದ್ದ ಗೂಬೆ. ಚಕ 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 ಬಸ್. ನಿನ್ಗೆ ಹೋಗ್ಲಿ, ಕರ್ಚೀಪ್ ಆದ್ರೂ ಕೂಡ. ಕರ್ಚೀಪ ಅದು ನನ್ನ ಹತ್ರ. ಬಾಯಿಲೆ ನಾನಾ ನಿನ್ನೇ ಬಾರ ಇಲ್ಲಿ. ಕಾಲೇಜ್ ಹೊಸಬಾಯನ ಏನ್ ಗುರಾಯಿಸ್ತೀಯಾ? ಆ ಶರ್ಟ್ ಬಿಚ್ಚಲ್ ಯಾಕೆ ಸರ್? ಕಾಣ್ತಾ ಇಲ್ವಾ ಕೈ ಮೇಲೆ ಬಿದ್ದಿರೋ ಐಸ್ ಕ್ರೀಮ್ ಹೊರ್ಸಕ ಬಿಚ್ಚ? ಬೇಡ ಸರ್. ನಾವ್ ಹೇಳಿದ್ರೆ ಪ್ರಿನ್ಸಿಪಲ್ ಪ್ಯಾಂಟ್ ಬಿಚ್ಚಿಕೊಡ್ತಾನೆ ಗೊತ್ತಾ? ಬಿಚ್ಚ ಬಿಚ್ಚಲ. ನೀನ್ ಅನ್ಕೊಂಡಿರ್ಲಿಲ್ಲಲ್ಲ, ಎದ್ದೇಳು. ರ್ಯಾಗಿಂಗ್ ಮಾಡೋ ಲೆವೆಲ್ಗೆ ನಿನಗೇನೋ ಗೊತ್ತು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಶರ್ಟೆ ಅಲ್ಲ ಪ್ಯಾಂಟ್ ಬಿಚ್ಚಿಕೊಟ್ಬಿಟ್ಟು ಕ್ಲಾಸ್ಗೆ ಹೋಗ್ತೀನಿ. ನೀನ್ ಹೇಳಲಿಲ್ಲ ಅಂದ್ರೆ ಕಾಲೇಜ್ ಮುಗಿಯೋವರೆಗೂ ನೀನ್ ನನ್ನ ಬುಕ್ಸ್ ಇಟ್ಕೊಂಡು ನನ್ನ ಹಿಂದೆ ಇರಬೇಕು. ಏನೋ ಆಯ್ತು ಕೇಳಪ್ಪ. 1947 ಸ್ವಾತಂತ್ರ್ಯ ಬಂದ್ಮೇಲೆ ಇವತ್ತಿನ ಕರ್ನಾಟಕ, ಕೇರಳ, ಆಂಧ್ರ, ತಮಿಳ್ನಾಡು ಒಂದಾಗಿದ್ದಾಗ ಚೆನ್ನೈ ಮಹಾಸಂಸ್ಥಾನ ಅಂತ ಇತ್ತು. ಅವತ್ತಿನ ಮುಖ್ಯಮಂತ್ರಿ ಯಾರು? ಅವತ್ತಿನ ಮುಖ್ಯಮಂತ್ರಿ ಯಾರು? ಅವತ್ತಿನ ಮುಖ್ಯಮಂತ್ರಿ ಯಾರು? ನಾಲ್ಕು ಸ್ಟೇಟು ಒಂದಾಗಿದ್ದ ಅಣ್ಣ. ನೀವ್ ಹೇಳದ್ಮೇಲೆ ಅಣ್ಣ ನಂಗೆ ಗೊತ್ತಾಗಿದ್ದು.
ಅಂತದಲ್ಲೇ ಅವತ್ತಿನ ಮುಖ್ಯಮಂತ್ರಿ ನಂಗೆ ಹೆಂಗಣ್ಣ ಗೊತ್ತಾಗಬೇಕು. ಕೋಣ ಅಣ್ಣ ಕೋಣ ಇಲ್ಲೇ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದಾನೆ, ಅದಕ್ಕೆ ನೀನ್ ತಲೆ ಕೆಡ್ಸ್ಕೊತಿದ್ಯಾ? ಹಾಗಲ್ಲ ಕಣೆ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಹಿಸ್ಟ್ರಿ ಬಗ್ಗೆ ಗೊತ್ತಿರ್ಬೇಕು. ಸರಿ ಸರಿ, ಕ್ಲಾಸಿಗೆ ಟೈಮ್ ಆಯ್ತು, ಬಂದ್ರೆ ಬಾರೆ. ಅಲ್ಲ, 1947 ಸ್ವತಂತ್ರ ಬಂದ್ಮೇಲೆ ಎಲ್ಲ ರಾಜ್ಯಗಳು ಒಂದಾಗ ಮುಖ್ಯ. ಯಾವಾಗ್ಲೂ ನಿಮ್ದು ಇದೇ ಗೋಳಾಗೋಯ್ತಲ್ರಿ. ರಾಮ ರಾಮ. ಹೌದು, ಅವತ್ತಿನ ಮುಖ್ಯಮಂತ್ರಿ ಯಾರು? ನಮಸ್ಕಾರ ಬಾಸ್. ನಮಸ್ತೆ ಗುರು. ನಮಸ್ಕಾರ ಬಾಸ್. ಅದೇನು ಬಹಳ ನಮಸ್ಕಾರ ಆಗ್ತಾ ಇದ್ದೀರಾ ಬಾಸ್? ನೀವು ಇಡೀ ಕಾಲೇಜ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ರಿ. ನಿಮ್ಮ ನಾಮಧೇಯ ಏನಂತ ಗೊತ್ತಾಗ್ಲಿಲ್ಲ. ಶಾಸ್ತ್ರಿ, ರಾಮಶಾಸ್ತ್ರಿ. ಯಾಕಾಗಿ ನೋಡ್ತಾ ಇದೆಯಾ, ಜುಟ್ಟಿಲ್ಲ ಅಂತನಾ? ಇವನು ಮಾಡರ್ನ್ ಶಾಸ್ತ್ರಿ ನಮ್ಮ ಬಾಸ್. ನೀ ಒಡ್ದಿ ಸ್ಟೈಲು ಸೂಪರ್. ಅವನು ಯಾರು ಅಂತ ಗೊತ್ತಿದ್ದು ಹೊಡೆದ್ರ ಇಲ್ಲ ಗೊತ್ತಿಲ್ಲದೆ ಹೊಡೆದ್ರ? ಅದು ಕೋಪದಲ್ಲಿ ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ. ಆಚೆ ಕಡೆ ಗ್ಯಾಂಗ್ ಕರ್ಕೊಂಬಂದ ಹೊಡಿತಾನ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಊಟ ಮಾಡು. ಊಟ ಮಾಡೋ? ಯಾಕೋ ಡ್ಯಾಡಿ, ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಕೇರಳ ಇದೆಲ್ಲ ಒಂದಾಗಿದ್ದಾಗ ಚೆನ್ನೈ ಮಹಾಸಂಸ್ಥಾನ ಅಂತ ಇತ್ತಂತೆ. ಆಗಿನ ಮುಖ್ಯಮಂತ್ರಿ ಯಾರು? ನೆನ್ನೆ ಚೇಂಜ್ ಆದ ಚೀಫ್ ಮಿನಿಸ್ಟರ್ ಹೆಸರೇ ನನಗೆ ಗೊತ್ತಿಲ್ಲ. ಇನ್ನ 1947 ವಿಷಯ ನನ್ ಕೇಳ್ತಾ ಇದೀಯ. ಸರಿ ಆಯ್ತು. ಸರಿ, ಅದನ್ನ ಹೇಗ್ ತಿಳ್ಕೊಳ್ಳೋದು? ಅದಿರ್ಲಿ, ಈ ಪ್ರಶ್ನೆ ಕೇಳಿ ನಿನ್ನ ತಲೆ ಕೆಡಿಸ್ತಾರೆ ಯಾರಮ್ಮ? ಶಾಸ್ತ್ರಿ. ಶಾಸ್ತ್ರಿನಾ? ಅವನ್ಯಾರು? ನಮ್ ಕಾಲೇಜ್ಗೆ ಹೊಸ ಸ್ಟೂಡೆಂಟ್. ನಾಲ್ಕು ರಾಜ್ಯಗಳು ಒಂದಾಗಿದ್ದಾಗ ಅವತ್ತಿನ ಮುಖ್ಯಮಂತ್ರಿ ಯಾರು? ಯಾರು ಅದೇ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ರಾಮ, ನಿಮ್ದಿದೆ ಗೋಳಾಗೋಯ್ತಲ್ರಿ, ಇದು ಲೇಡೀಸ್ ಟಾಯ್ಲೆಟ್. ಹೌದಾ? ರಾಮ ರಾಮ. ಅವತ್ತಿನ ಮುಖ್ಯಮಂತ್ರಿ ಯಾರು? ಆ ರಾಮಶಾಸ್ತ್ರಿ ಕೇಳಿದ ಪ್ರಶ್ನೆಗೆ ರಾತ್ರಿ ಎಲ್ಲ ತಲೆ ಕೆಡ್ಸ್ಕೊಂಡೆ. ನಮ್ಮ ಅಪ್ಪನ್ನು ಕೇಳ್ದೆ, ಮುಖ್ಯಮಂತ್ರಿ ಯಾರು ಅಂತಾನೆ ಗೊತ್ತಾಗ್ಲಿಲ್ವೇ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಈಗ ಅವನೇ ಬರ್ತಾನೆ, ಅವನೇ ಕೇಳ್ಬಿಡು. ಕರೆಕ್ಟ್. ಏಯ್ ಶಾಸ್ತ್ರಿ, ಗುರು ಹೋಗ್ಬಿಟ್ಟು ಅವಳ ಹತ್ರ ಅದೇನಿದೆಯೋ ಮಾತಾಡ್ಬಿಡು ಗುರು. ಖರಾಬ್ ನಕ್ರಾಬಾಜಿ ಗುರು ಅವಳ ಕಾಲೇಜ್ಗೆ. ಗುರು ಅವಳು ಸರಿ ಇಲ್ಲ, ಅದೇನು ಕೇಳ್ಬಿಡು. ಶಾಸ್ತ್ರಿ, ನಿನ್ನೆ ಕರೀತಾರದು ಬಾಯಿ. ಶಾಸ್ತ್ರಿ, ಕನಕ, ವಿಷಯ ತಿಳ್ಕೋಬೇಕಾಗಿರೋದು ನೀನ್ ತಾನೆ, ನೀನೇ ಹೋಗೆ. ನಿನ್ನೆ ನೀ ಕೇಳಿದ್ಯಲ್ಲ ಆ ನಾಲ್ಕು ಸ್ಟೇಟ್ಗೆ ಮುಖ್ಯಮಂತ್ರಿ ಯಾರು? ತಿಳ್ಕೋಬೇಕು ಅಂತ ಅಷ್ಟೊಂದು ಇಂಟ್ರೆಸ್ಟ್? ಅಯ್ಯೋ ರಾಮಶಾಸ್ತ್ರಿ, ಅದ್ ಯಾರು ಅಂತ ಬೇಗ ಹೇಳ್ಬಿಡಪ್ಪ, ಇನ್ನೊಂದು ಓದೇ ತಿಂದ್ರೆ ಸೆಟ್ಟು ಬಿಡ್ತೀನಿ. ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ ಸರ್, ಸ್ವಾತಂತ್ರ್ಯ ಬಂದ್ಮೇಲೆ ನಾಲ್ಕು ಸ್ಟೇಟ್ಗೂ ಮುಖ್ಯಮಂತ್ರಿ ಆಗಿದ್ದವರು ವಾಮಂದೂರ್ ರಾಮಸ್ವಾಮಿ ರೆಡ್ಡಿ. ವಾಹ್, ಬ್ರಿಲಿಯಂಟ್, ಐ ಲೈಕ್ ಇಟ್. ಬಟ್
ಐ ಡೋಂಟ್ ಲೈಕ್ ಇಟ್. ಏನೇ ಕನಕ, ಇಡೀ ಕಾಲೇಜೇ ನಿನ್ನ ನೆರಳು ಬಿದ್ರೆ ಸಾಕು ಅನ್ನತ್ತೆ. ಅಂಥದ್ರಲ್ಲಿ ನೀನಾಗ ನಿನ್ ಕೈ ಕೊಟ್ರು ಅವ್ನು ನಿನ್ನನ್ನು ಕೇರೆ ಮಾಡ್ಲಿಲ್ವಲ್ಲೇ. ಇಡೀ ಕಾಲೇಜೇ ನಿನ್ನ ನೆರಳು ಬಿದ್ರೆ ಸಾಕು ಅನ್ನತ್ತೆ. ಅಂಥದ್ರಲ್ಲಿ ನೀನಾಗ ನಿನ್ ಕೈ ಕೊಟ್ರು ಅವ್ನು ನಿನ್ನನ್ನು ಕೇರೆ ಮಾಡ್ಲಿಲ್ವಲ್ಲೇ. ಏನಮ್ಮ ಏನು ಯೋಚನೆ ಮಾಡ್ತಾ ಇದೆಯಲ್ಲ? ಡ್ಯಾಡಿ, ಕಾಲೇಜ್ ಪ್ರಿನ್ಸಿಪಲ್ಲೇ ನನ್ನ ಹತ್ರ ಬಂದು ಭಯದಿಂದ ಮಾತಾಡ್ತಾರೆ. ಈ ಶಾಸ್ತ್ರಿ ನಾನೇ ಅವನ ಹತ್ರ ಹೋಗೋ ಹಾಗೆ ಮಾಡ್ಬಿಟ. ವೆರಿ ಬ್ರಿಲಿಯಂಟ್. ಅವನು ಹೇಳಿದ ಆನ್ಸರ್ಗೆ ಇಡೀ ಕಾಲೇಜ್ ಕ್ಲಾಪ್ಸ್ ಹೊಡಿತು ಗೊತ್ತಾ? ಯಾಕಮ್ಮ ಬರೀ ಶಾಸ್ತ್ರಿ ಬಗ್ಗೆನೇ ಮಾತಾಡ್ತಾ ಇರ್ತೀಯಲ್ಲ, ಏನೋ ನಿನ್ ತಲೆ ತುಂಬಾ ಅವನೇ ತುಂಬ್ಕೊಂಡ್ಬಿಟ್ಟಿದಾನ? ಡ್ಯಾಡಿ, ನಾನೆಲ್ಲಿ ಅವನೆಲ್ಲಿ? ಆಫ್ಟರ್ ಆಲ್ ಅವನ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಷ್ಟೇ. ಇದೇನಣ್ಣ ಇವತ್ತು ಆಶ್ಚರ್ಯ, ನೀವು ಪೇಪರ್ ಓದ್ತಾ ಇದ್ದೀರಾ? 15 ದಿನದಿಂದ ನಾನು ಯಾವ ಮರ್ಡರ್ ಮಾಡಿಲ್ವಲ್ಲ, ರೇಪು ಇಲ್ವಲ್ಲ. ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ಆಟೋ ಡ್ರೈವರ್ ಮಗಳು ಸುಯಿಸೈಡ್ ಮಾಡ್ಕೊಂಡಿದ್ದಾಳೆ. ಕಾಲೇಜ್ ಸೀಟು ಅಷ್ಟೊಂದು ದುಬಾರಿನಾ? ಅಣ್ಣ, ಸದಾಶಿವನಗರದಲ್ಲಿ ಬೇಕಾದ್ರೂ ಸೀಟ್ ತಗೋಬಹುದು, ಈ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ಳೋದು ಕಷ್ಟ. ಅದರಲ್ಲೂ ಡಾಕ್ಟರ್ ಸೀಟ್ ತಗೊಳ್ಳೋದಿದೆಯಲ್ಲ, ಫುಲ್ಲು ಬ್ಲೇಡೆ. ಕಾಲೇಜಲ್ಲಿ ರೋಲ್ ಕಾಲ್ ಮಾಡೋದಕ್ಕೆ ಶುರು ಮಾಡಿದಿರಿ ತಾನೆ? ಇಲ್ಲ ಅಣ್ಣ. ಲೇಟ್ ಮಾಡಿ ಹುಚ್ಚಾನಾಗನ ಹೆಸರನ್ನ ಹಾಳು ಮಾಡ್ತಿದ್ದೀರಾ. ಇನ್ನೊಬ್ಬ ಅಟ್ಕಾಯಿಸ್ಕೊಂಡು ರೋಲ್ ಕಾಲ್ ಮಾಡಕ್ ಮುಂಚೆ ಶುರು ಹಚ್ಕೊಳ್ರು. ಆಯ್ತು, ಹುಚ್ಚಾನಾಗನ ಹುಂಡಿಗೆ ಹಣ ಹಾಕಿ ಅಂತ ಕೇಳ್ತೀನಿ, ಇಲ್ಲ ಅಂದ್ರೆ ನೀನ್ ತೋಡಿರೋ ಗುಂಡಿಗೆ ಹೆಣ ತಂದು ಹಾಕ್ತೀನಿ. ನೋ ನೋ ನೋ, ದಯವಿಟ್ಟು ಪ್ರೆಷರ್ ಹಾಕ್ಬೇಡಿ. ಬಿಲೀವ್ ಮೀ, ಸೀಟ್ಸ್ ಎಲ್ಲ ಕ್ಲೋಸ್ ಆಗಿದೆ. ಇಡ್ರಿ ಫೋನು ಪ್ಲೀಸ್. ಯಾಕೆ ತಲೆ ತಿಂತೀರಪ್ಪ? ನಮಸ್ಕಾರ ಮಚಾ. ನಮಸ್ಕಾರ, ಯಾರು ನೀವು? ಹುಚ್ಚಾನಾಗನ್ ತಮ್ಮ ಕೋಟೆ ಅಂತ. ಹುಚ್ಚಾನಾಗನ? ಅವನ್ಯಾರು? 21 ದಿನ ಉಪವಾಸ ಮಾಡಿದ ನಮ್ಮಪ್ಪ ಗಾಂಧೀಜಿನ ದೇಶ ಮಹಾತ್ಮ ಅಂತೂ. 21 ಕೊಲೆ ಮಾಡಿದ ನನ್ನ ನಮ್ಮ ಏರಿಯಾ ಹುಡುಗರು ಕೋಟೆ ಪ್ರಭಾಕರ ಅಂತಾರೆ. ನಮ್ಮಣ್ಣ ಮೆಂಟ್ಲು ಸರಿ ಇಲ್ಲ, ಮಾತು ಕಡಿಮೆ, ಕಚ್ಚೋದ್ ಜಾಸ್ತಿ. ಹುಚ್ಚಾನಾಗ ಅಂತ ಅದೆಲ್ಲ ಬಿಟ್ಟಾಕು, ಮ್ಯಾಟ್ರಿಕ್ ಬಂದು ಡೀಲಿಂಗ್ ಇಟ್ಕೊಳ್ಳೋಣ. ಮಾಮೂಲಿ ಹತ್ತು. ಮಾಮೂಲಿನ? ವಾಟ್ ಇಸ್ ದಟ್? ವಿ ಐ ಪಿ ಕೋಟಾ ಇದೆಯಾ? ಇದೆ. ಎಂ ಪಿ ಕೋಟಾ ಇದೆಯಾ? ಎಸ್. ಅದ್ಯಾವುದೋ ಮತ್ಬಿಟ್ನಲ್ಲ. ಎಂ ಎಲ್ ಎ ಕೋಟಾ ಇದೆಯಾ? ಇದೆ. ಮತ್ ಇಷ್ಟೆಲ್ಲ ಕೋಟಾ ಇರ್ಬೇಕಾದ್ರೆ ಒಂದು ಕೆಲಸ ಮಾಡು, ರೌಡಿಗಳ ಕೋಟಾ ಅಂತ ನಾಲ್ಕು ಬರ್ಕೋ, ಕಮಿಷನ್ ಈ ಕಡೆ ತಳ್ಳು. ರೌಡಿ ಕೋಟಾ ಆತರ ಯಾವುದು ಇಲ್ವಲ್ಲ. ಇನ್ಮೇಲೆ ಮಾಡ್ಕೊಳ್ಳಯ್ಯ, ಇಲ್ಲ ಅಂದ್ರೆ ನಿನ್ನ ನಿನ್ ಕಾಲೇಜ್ನ ಚಿಂದಿ ಮಾಡಕ್ ಬಿಡ್ತೀನಿ. ಏಯ್, ಏನ್ ಹೆದರ್ಸ್ತಾ ಇದೀಯಾ? ಐ ವಿಲ್ ಕಾಲ್ ದ ಪೊಲೀಸ್. ಈ ಕ್ಲಾಸ್ ಪೀಪಲ್ಸ್ ಹತ್ರ ಮಾಸ್ ಪೀಪಲ್ಸ್ ಮಾತಾಡೋದ ತಪ್ಪಪ್ಪ. ಇವತ್ ಕಾಲೇಜಿಗೆ ರಜಾ, ರೈಟ್ ಹೇಳೋ. ಹೇಯ್, ನಿಂಗ್ ಬೇರೆ ಸಪ್ರೇಟ್ ಹೇಳ್ಬೇಕಾ?
ಎಲ್ಲರೂ ಓಡಿದ್ ನೋಡ್ಲಿಲ್ವಾ? ಓಡ. ಏನ್ ವಿಷಯ ಅಂತ ಗೊತ್ತೇ ಆಗ್ಲಿಲ್ಲ. ವಿಷಯ ಕೇಳ್ತಾವನೆ, ಬಂದ್ರೆ ಹೇಳೋಣ. ಹುಷಾರಾಗ್ಬಿಟ್ಟ ನನ್ನ ಮಗ, ಇದನ್ನ ಅವಾಗಲೇ ಮಾಡಿದ್ರೆ ಇದಿರಲ್ಲ, ಯಾರೋ 20 ಜನ ಬಂದು ಎದುರಿಸಿದಕ್ಕೆ ಯಾಕೆ ಏನು ಅಂತ ಕೇಳದೆ ಕ್ಲಾಸ್ ರೂಮ್ ಬಿಟ್ಟು ಓಡ್ಬಿಟ್ರಲ್ಲ. ನೀವೆಲ್ಲ ಡಾಕ್ಟರ್ ಆಗದ ಏನ್ ಮಾಡ್ತಿರೋ ಆ ದೇವ್ರಿಗೆ ಗೊತ್ತು. ಫ್ರೆಂಡ್ಸ್, ಪ್ರತಿಯೊಬ್ಬರು ನ್ಯಾಯನ ತಟ್ಟಿ ಕೇಳಬೇಕು. ಶಾಸ್ತ್ರಿ, ನೀನ್ ಬ್ರಿಲಿಯಂಟ್ ಮಾತ್ರ ಅನ್ಕೊಂಡಿದ್ದೆ, ಬಟ್ ಯು ರಿಯಲಿ ಗ್ರೇಟ್. ನಿಜವಾದ ಗಂಡ್ಸು ನೀನು. ಐ ಲೈಕ್ ಇಟ್, ಬಟ್ ಐ ಡೋಂಟ್ ಲೈಕ್ ಇಟ್. But I like it, Shastri. Gura, 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 gura. Ye na? Fight eno super age chindi chindi madakute. Idu gottiddu vadda illa gottilde vadda. Idu gottiddu vadda. ಸ್ವಾತಂತ್ರ್ಯ ಬಂದ್ಮೇಲೆ 4 ಸ್ಟೇಟ್ಗೂ ಮುಖ್ಯಮಂತ್ರಿ ಆಗಿದ್ದವರು ವಾಮಂದೂರ್ ರಾಮಸ್ವಾಮಿ ರೆಡ್ಡಿ. ಪ್ರತಿಯೊಬ್ಬರು ನ್ಯಾಯನ ತಟ್ಟಿ ಕೇಳಬೇಕು. ರಾಮಶಾಸ್ತ್ರಿ, ನೆನ್ನೆ ಕ್ಲಾಸ್ ಮುಗ್ದಾಗ್ಲೇ ಕೊಡ್ಬೇಕು ಅಂತಿದ್ದೆ,
ಸಾರಿ ಮರ್ತೋಯ್ತು. ಇಟ್ಸ್ ಓಕೆ ಇಟ್ಸ್ ಓಕೆ. ಯಾಕೆ ಏನಾಯ್ತು? ಕಣ್ಣಲ್ಲೇನೋ ಬಿತ್ತು. ಇರು ಇರು. ಬದ್ಲಪ್ಪ. ಓಕೆ ಶಾಸ್ತ್ರಿ, ಥ್ಯಾಂಕ್ ಯು. ಏನಾಗಲ್ಲ. ನಿನ್ಗೇನು ಹುಚ್ಚಿಗೆ ಹಿಡಿದಿದ್ಯಾ? ಎಸ್, ನನಗೆ ಹುಚ್ಚಿಡಿದೆ. ಪ್ರೀತಿ ಹುಚ್ಚಿಡಿದೆ. ಶಾಸ್ತ್ರಿ ಅನ್ನೋ ಹುಚ್ಚಿಡಿದೆ. ನನ್ನ ಮನ್ಸಿಗೆ ಬಂದಿದ್ದು, ನನಗೆ ಇಷ್ಟ ಆಗಿದ್ದು ನನಗೆ ಮಾತ್ರ ಸ್ವಂತ. ನಿನ್ನ ಹತ್ರ ಯಾವ ಹುಡುಗಿನೂ ಮಾತಾಡಬಾರ್ದು, ಹತ್ರ ಸೇರ್ಬಾರ್ದು. ಯಾವ ಗೊತ್ತಾ, ನಾನು ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೋಡು ನನ್ನ ಆಸೆಗಳನ್ನ, ನನ್ನ ಕನಸುಗಳನ್ನ. ನಿನ್ ಬಗ್ಗೆ ನಾನು ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೀನಿ ಅಂತ. ಏಯ್, ಈ ತರ ಜೋರ ಕಿರ್ಚಾಡಿ ಮೈ ಪರಿಸ್ಕೊಂಡ್ರೆ ಪ್ರೀತಿ ಬರಲ್ಲ, ಅದು ಮನಸ್ಸಿನಲ್ಲಿ ಬರಬೇಕು. ಹೌದು, ನೀನ್ ನನ್ನ ಮನಸ್ಸಲ್ಲಿ ಬಂದಾಯ್ತಲ್ಲ. ನನ್ನ ಮನ್ಸಿಗೆ ಬಂದಿಲ್ವಲ್ಲ. ಏಯ್ ಶಾಸ್ತ್ರಿ, ನಿನ್ನ ಹೇಗ್ ಪಡಿಬೇಕಂತ ನನಗ್ ಚೆನ್ನಾಗ್ ಗೊತ್ತು. ಏಯ್, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ ಮೇಲೆ ನಾನ್ ಲವ್ ಮಾಡ್ತಿರೋ ಶಾಸ್ತ್ರಿನ ಯಾರಾದ್ರೂ ಮಾತಾಡ್ಸಿದ್ರೆ, ಅವನ್ ಹತ್ರ ಬಂದ್ರೆ ಅವ್ರ ಕತೆ ಅಷ್ಟೇ. ಮೇಡಮ್. ಏನು ವಾನ್ಲಿ ಹುಡುಗಿರ? ಇಲ್ಲ, ಹುಡುಗರು ಮಾತಾಡ್ಬಾರ್ದ? ಇಬ್ರು ಹೋಗ್ಬಿಟ್ಟ ನೋದರ್ಯ. ನಿಮ್ಮಪ್ಪನು ನಾನು ಇಬ್ರು ನಿನ್ನನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ವಿ. ನೀನು ನಮ್ಮ ಆಸೆಗಳನ್ನೆಲ್ಲ ಸಾಯಿಸಿ ನೀನು ಸಾಯಕ್ಕೆ ಹೊರಟಿದ್ಯಲ್ಲ, ನಿನಗೆ ಹೇಗೆ ಮನ್ಸು ಬಂತು? ಆ ದಡಿಯ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡ್ ಯಾರಿಗ್ ಲೈನ್ ಹೊಡಿತಾನೋ ಯಾರಿಗ್ ಗೊತ್ತಲ್ಲೋ. ಏನೇ ಸುಜಾತ ನೇಣ್ ಹಾಕೊಂಡು ಆತ್ಮಹತ್ಯೆಗೆ ಟ್ರೈ ಮಾಡಿದಾಳೆ ಕಣೆ, ಅವರಮ್ಮ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹೇಗಿದ್ದಾಳೋ ಏನೋ, ಬಾರೆ ಹೋಗೋಣ. ಬಾ. ಬನ್ರಮ್ಮ ಬನ್ನಿ. ನೋಡಿ, ನಿಮ್ ಫ್ರೆಂಡ್ ಎಂತ ಕೆಲಸ ಮಾಡ್ಕೊಂಡಿದ್ದಾಳೆ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಗತಿ ಏನು? ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಯಾಕೆ ಯಾಕೆ ಹೀಗ್ ಮಾಡ್ಕೊಂಡೆ? ಅಪ್ಪ ಮೂರ್ನಾಲ್ಕು ತಿಂಗಳಿಂದ ಹಣ ಬೇರೆ ಕಳಿಸಿಲ್ಲ, ಪ್ರಿನ್ಸಿಪಲ್ ಫೀಸ್ ಕಟ್ಲಿಲ್ಲ ಅಂದ್ರೆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತೀನಿ ಅಂದ್ರು. ರ್ಯಾಂಕ್ ಸ್ಟೂಡೆಂಟ್ ಅಂತ ಹೆಸರು ತಗೊಂಡು ನಾನೇ ಫೀಸ್ ಕಟ್ಲಿಲ್ಲ ಅಂದ್ರೆ ಎಷ್ಟು ಅವಮಾನ. ಅದಕ್ಕೆ ಹೀಗ್ ಮಾಡ್ಕೊಂಡೆ. ನಾನಿನ್ ಸ್ನೇಹಿತೆ ಕಣೆ, ನಾ ಸತ್ತೋಗಿದ್ದ. ಫೂಲ್, ನನಗೆ ಹೇಳಿದ್ರೆ ನಾನು ಕಟ್ಟಿರ್ಲಿಲ್ವಾ? ಆ ತರ ಅಲ್ಲ, ನೆನ್ನೆ ನೀನ್ ಬೇರೆ ಶಾಸ್ತ್ರಿ ಲವ್ ಅಂತ ಟೆನ್ಷನ್ ಅಲ್ಲಿದ್ದೆ. ಅದಕ್ಕೆ ಅದು ಪ್ರೀತಿ, ಇದು ಫ್ರೆಂಡ್ಶಿಪ್. ನಿನ್ ಸ್ಟಡೀಸ್ ಮುಗಿಯೋವರೆಗೂ ಫೀಸ್ ನಾನೇ ಕಟ್ತೀನಿ, ನೀನ್ ಸುಮ್ಮನಿರ್ಬೇಕಷ್ಟೇ. ಅಮ್ಮ, ಈ ಆಸ್ಪತ್ರೆ ನಮ್ ತಂದೆ ಫ್ರೆಂಡು, ಬಿಲ್ ನಾನೇ ಕಟ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ಈ ತರ ಮಾಡ್ಬೇಡ ನೀನು, ಓಕೆ? ಮಾಡೋರು ಗೊತ್ತಾಗುತ್ತೆ. ಎಂತ ಕಲ್ಪನೆ, ಎಂತ ಕಲ್ಪನೆ! ಕೊಡಲ್ಲ, ತಗೋಳೋ. ಇನ್ನೊಂದು ಅವಳನ್ನ ಕೇಳೋಗು. ಏ ದಡಿಯಾ, ಏನಾಯ್ದಲ್ಲ? ಎಲ್ಲ ಪ್ರೀತಿಗಾಗಿ. ಯಾರ ಪ್ರೀತಿಗಾಗಿ? ಕನಕಳ ಪ್ರೀತಿಗಾಗಿ. ಅದಕ್ಕೆ ಇದನ್ನ ಯಾಕೆ ಅಂಟಿಸ್ಬೇಕು? ಇಡೀ ಕಾಲೇಜೇ ಅವಳಿಂದ ಬಿದ್ದವ್ರೆ, ಅವಳು ನಿನ್ನಿಂದ ಬಿದ್ದವಳೆ. ಅವಳಿಗೆ ಏನ್ ಕಮ್ಮಿ ಇದೆ ಬಾಸ್? ಸೌಂದರ್ಯ ಇದೆ, ಹಣ ಇದೆ, ಜೊತೆಗೆ ಸ್ವಲ್ಪ ಗರ್ವನೂ ಇದೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಬಾಸ್. ಈಗ ನಾನು ಮುಖ ತೊಳೆಯಕ್ ಹೋಗ್ತಾ ಇದ್ದೀನಿ. ನಾನು ಹೊರಗೆ ಬರೋ ಅಷ್ಟರಲ್ಲಿ ಇದನ್ನೆಲ್ಲ ಕಿತ್ತು ಆಚೆಗೆ ಹಾಕಿರ್ಬೇಕು, ಇಲ್ಲ ಫೋಟೋ ಜೊತೆ ನೀವಿಬ್ರು ಆಚೆಗೆ ಹೋಗ್ಬಿಡ್ತೀರಾ. ಇವನಿಗೆ ಫೈಟ್ ಅಲ್ಲಿ ಇರೋ ಗತ್ತು, ಲವ್ ಅಲ್ಲಿ ಇಲ್ಲ ಕಣ.
ನಿನ್ನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಕಾರಣ ಏನು ಗೊತ್ತಾ? ನಿನ್ನಲ್ಲಿರೋ ಗಂಡಸ್ತನ. ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ನೀನು ನನ್ನನ್ನು ಲವ್ ಮಾಡಬೇಕು. ನನ್ನ ಸ್ಟೇಟಸ್ಗೆ ನೀನು ಬರಬೇಕು, ಅದೇ ನನ್ನ ಆಸೆ. ಅದಕ್ಕೆ ಇಷ್ಟೆಲ್ಲ. ನಾಳೆ ಬೆಳಗ್ಗೆ ಕಾಲೇಜ್ಗೆ ನೀನು ಈ ಡ್ರೆಸ್ ಹಾಕೊಂಡ್ಬರ್ಬೇಕು. ಎಲ್ರಿಗೂ ಗೊತ್ತಾಗೋ ಹಾಗೆ ಐ ಲವ್ ಯು ಅಂತ ಹೇಳಬೇಕು. ಹೇಳ್ತ್ಯಾ? ಬಾಯ್ ಶಾಸ್ತ್ರಿ. ಐ ಲವ್ ಯು. ಬಾಸ್, ನಿನ್ ನೋಡ್ದಾಗ್ಲೇ ಮೈ ಮೇಲೆ ಮಚ್ಚೆ ಇದೆ ಅನ್ಕೊಂಡಿದ್ದೆ, ಆದ್ರೆ ಇವನ್ನೆಲ್ಲ ನೋಡ್ತಾ ಇದ್ರೆ ಮೈ ತುಂಬಾ ಮಚ್ಚೆ ಇದೆ. ಇದನ್ನೆಲ್ಲ ಹಾಕೊಂಡು ಕಾಲೇಜ್ಗೆ ನೀನ್ ಎಂಟ್ರಿ ಕೊಟ್ಟ ಅಂದ್ರೆ ಒಳ್ಳೆ ಹೀರೋ ರೇಂಜ್ ಅಲ್ಲಿ ಇರ್ತೀಯ ಬಾಸ್. ಬಾಸ್, ಬಾಸ್, ನೆನ್ನೆ ಮೊನ್ನೆ ಮೇಡಮ್ ಪರ್ಚೇಸ್ ಮಾಡಿದ ಬಿಲ್ಲು ಮನೇಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದೀವಿ ಸರ್. ನಿಮ್ದು ನಮ್ದು ಬಿಲ್. ನಿಮ್ದು ಸೇಮ್ ಸರ್. ಯಾರು ಇವರೆಲ್ಲ ಸರ್? ಅದು ಇವರೆಲ್ಲ ನಿಮ್ಮನೆ ನೋಡಕ್ ಬಂದಿದ್ದಾರೆ ಸರ್. ಏನ್ ಸಮಾಚಾರ? ನಿನ್ನೆ ನಮ್ಮ ಶೋರೂಮ್ ಅಲ್ಲಿ ಮೇಡಮ್ ಶೂ ಪರ್ಚೇಸ್ ಮಾಡಿದ್ರು ಸರ್. ಅದು ಬಿಲ್ಲು 2,20,000 ರೂಪಾಯಿ ಸೂಟ್ ಬಿಲ್ಲು. ಮೇಡಮ್ ಹೊಸ ಕಾರ್ ತಗೊಂಡಿದ್ದು 4 ಲ್ಯಾಕ್ಸ್ ಬಿಲ್ ಸರ್. ಬೈ ಡ್ಯಾಡ್. ಏನಮ್ಮ ಇದೆಲ್ಲ? ಅಷ್ಟನ್ನು ನಾನೇ ಪರ್ಚೇಸ್ ಮಾಡಿದ್ದು. ಇದೆಲ್ಲ ಶಾಸ್ತ್ರಿಗೆ ತಾನೇ ಪರ್ಚೇಸ್ ಮಾಡಿದ್ದು? ಹೇಗ್ ಕಂಡು ಹಿಡಿದ್ರಿ ಡಾಡಿ? ಹೆಣ್ಣೆತ್ತಿದ್ನಲ್ಲಮ್ಮ. ಶಾಸ್ತ್ರಿಗ್ ಜೀವನ ಅಂತ ಇದ್ರೆ ಅದು ನನ್ ಗಂಡನಾಗ್ ಮಾತ್ರ ಇರ್ಬೇಕು. ಬಾಯ್ ಡಾಡಿ. ಬಸ್, ಎಲ್ರಿಗೂ ಚೆಕ್ ಕೊಟ್ಟು ಕಳಿಸಿದ್ದೀನಿ. ವಿತ್ ಇನ್ ಎ ಡೇ, ವಿತ್ ಇನ್ ಎ ಡೇ ಆ ಶಾಸ್ತ್ರಿ ಬಯೋಡಾಟಾ ನನಗ್ಬೇಕು. ಬಯೋಡಾಟಾ ಯಾಕೆ ಬಾಸ್? ನಮ್ ಹುಡುಗರಿಗೆ ಹೇಳಿ ಕೈ ಕಾಲು ತೆಗೆಸೋತಾನೆ. ಎ ಫೂಲ್, ಕೆಲಸದವಳು ಸೀರೆ ಉಟ್ಕೊಂಡಿದ್ದಕ್ಕೆ ಅವಳು ಸಹಿಸ್ಕೊಳ್ಳಿಲ್ಲ. ಅವಳು ಲವ್ ಡ್ಯಾಮೇಜ್ ಮಾಡಿದ್ರೆ ಅವಳು ಸ್ಟ್ರಾಂಗ್ ಆಗ್ತಾಳೆ, ಲವ್ ಜಾಸ್ತಿ ಆಗುತ್ತೆ. ಬಿಟ್ಟಿಡಬೇಕು, ವಿಷಯ ಕಲೆಕ್ಟ್ ಮಾಡ್ಕೊ. ಸರಿ ಬಾಸ್. ಏಯ್ ಬಾಸ್, ಹೇಳದಷ್ಟು ಮಾತ್ರ ಮಾಡಬೇಕು, ಅಡ್ವೈಸ್ ಮಾಡಬಾರ್ದು. ಔಟ್. ಸರಿ ಕನಕ, ಯಾರಿಗೆ ಈ ಹೊಸ ಕಾರು? ನಿನ್ನೆ ನಾನ್ ಶಾಸ್ತ್ರಿ ರೂಮ್ ಹೋಗಿದ್ದೆ, ಗೋಡೆಗಳ ಮೇಲೆ ನನ್ನ ಫೋಟೋಗಳು ನೋಡಿ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಇವತ್ತು ನಾನ್ ಇಷ್ಟಪಟ್ಟು ಕೊಡ್ಸಿರೋ ಡ್ರೆಸ್ ಹಾಕೊಂಡು ಇಡೀ ಕಾಲೇಜ್ ಮುಂದೆ ಜೋರಾಗಿ ಐ ಲವ್ ಯು ಅಂತ ಹೇಳ್ತಾನೆ. ಆಗ ನಾನು ಈ ಕಾರನ್ನ ಶಾಸ್ತ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ನನಗೇನೋ ನಂಬಿಕೆ ಇಲ್ಲ ಕಣ. ನಿನಗೆ ಯಾಕೆ ಇರ್ಬೇಕು? ಲವ್ ಮಾಡ್ತಿರೋದು ನಾನಲ್ವಾ, ನನಗಿದೆ. ಅಲ್ಲ ಕಣೋ, ರಾತ್ರಿ ನಮ್ಮ ಹತ್ರ ಹೆಂಗೆಲ್ಲಾ ಡವ್ ಮಾಡ್ದ. ಡ್ರೆಸ್ ಹಾಕಲ್ಲ ಅಂತ ಹೇಳಿ ಡ್ರೆಸ್ ಹಾಕೊಂಬಂದು ನಮ್ಗೆ ಇಟ್ನಲ್ಲ ಪಾಪ. ನಾನ್ ಹೇಳಿಲ್ವಾ ಎಲ್ರೂ ಸೇರಿ ಸಂತೋಷದಿಂದ ಹಾಡ್ತಾ ಇದ್ದೀನಿ ಅಂತ ನಾನು ಸೇರ್ಕೊಂಡೆ. ಅಷ್ಟಕ್ಕೆ ಓಡ್ ಬಂದು ತಪ್ಕೊಂಬಿಡದಾ? ನೀನ್ ತಪ್ಕೊಂಬಿಟ್ರೆ ನನಗ್ ಪ್ರೀತಿ ಬಂದ್ಬಿಡ್ತಾ? ಪ್ರೀತಿ ಅನ್ನೋದು ಒಂದು ಗುಲಾಬಿ ಹೂ ಇದ್ದಾಗೆ, ಅದರ ಸುತ್ತರ ಚುಚ್ಚೋ ಮುಳ್ಳೆ ನೀನು. ನಿನಗೇನೆ ಗೊತ್ತು ಪ್ರೀತಿ ಬಗ್ಗೆ? ಮುಂದಿನ ವಾರ ನನಗೂ ನನ್ನ ಮಾವನ ಮಗಳಿಗೂ ಮದುವೆ. ಮೊದಲನೇ ಲಗ್ನ ಪತ್ರಿಕೆ ನಿನಗೇನೆ. ತಳ್ಳಿದ್ದಕ್ಕೆ ನಿನಗ್ ತುಂಬಾ ನೋವಾಗಿದ್ಯಾ? ನಾನ್ ನಿನ್ನ ತಳ್ಳದ್ನಲ್ಲ ಅಂತ ನನ್ನ ಹೃದಯಕ್ಕೂ ತುಂಬಾ ನೋವಾಗಿದೆ. ಹೀಗ್ ಮಾಡಬಾರ್ದಾಯ್ತು. ನಿಜ ಹೇಳ,
ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಅಬ್ಬಾ 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 ಅಬ್ಬಾ, ಕಾಲೇಜಲ್ಲಿ ಎಲ್ಲರೂ ಮುಂದೆ ತಪ್ಪಿಕೊಂಡು ಐ ಲವ್ ಯು ಅಂತ ಹೇಳ್ದವಳನ್ನ ತಳ್ಬಿಟ್ಟು ಫೋಟೋ ಮುಂದೆ ನಿಂತ್ಕೊಂಡು ನೋವಾಯ್ತಾ, ಐ ಲವ್ ಯು ಅಂತ ನಾಟಕ ಮಾಡ್ತಾ ಇದೆಯಲ್ಲ, ಇದೆಲ್ಲ ಏನ್ ಗುರು? ನಾಟಕ ಅಲ್ಲ ಕಣ್ರು ಸತ್ಯ. ಅವಳು ಯಾರೋ ರೋಡಿಗಳ ತರ ನಾನ್ ನಿನ್ ಲವ್ ಮಾಡ್ತೀನಿ, ನೀನ್ ನನ್ ಲವ್ ಮಾಡು ಅಂತ ಅವಾಜ್ ಆಗ್ತಾ ಇದ್ಲು. ಅದಕ್ಕೆ ಒಂದ್ ಚಿಕ್ಕ ಡೋಸ್ ಕೊಟ್ಟೆ. ಹೊರಗಡೆ ಅವಳು ಎಷ್ಟು ಘಾಟಿನೋ, ಒಳಗಡೆ ಅಷ್ಟೇ ಒಳ್ಳೆ ಮನ್ಸಿದೆ ಅಂತ ನನಗೆ ಗೊತ್ತು. ನಾಳೆ ಬೆಳಗ್ಗೆ ಅವಳ ಬರ್ಡೇ, ನನ್ನ ಪ್ರೀತಿ ವಿಷಯನ ಅವಳ ಹತ್ರ ಹೇಳ್ತೀನಿ. ಇದೇನೋ ಸರಿ, ಮಾವನ ಮಗಳು ಮದುವೆ ಅಂದಲ್ಲ, ಅದೇನ್ ಕತೆ? ಅದೆಲ್ಲ ಬರೀ ರೀಲ್ ಅಮ್ಮ. ನಾಳೆ ಬೆಳಗ್ಗೆ ನೋಡು ಅವಳ ಬರ್ಡೇ. ಅಬ್ಬ, ಪ್ರೀತಿ ಎಲ್ಲುಟ್ಟುತ್ತೆ ಎಲ್ ಮುಟ್ಟುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅವಳು ನೋಡಿದ್ರೆ ಕೂಗಾಡ್ಕೊಂಡ್ ಪ್ರೀತಿ ಮಾಡ್ತಾಳೆ, ಇವನ್ ನೋಡಿದ್ರೆ ಒಳಗೊಳಗೆ ಪ್ರೀತಿ ಮಾಡ್ತಾನೆ. ಈ ಪ್ರೀತಿ ಎಲ್ಲೋಗ್ ತಲುಪುತ್ತೋ ಏನೋ. ಪ್ರೀತಿ ಅನ್ನೋದು ಒಂದು ಗುಲಾಬಿ ಹೂ ಇದ್ದಾಗೆ, ಅದರ ಸುತ್ತರ ಚುಚ್ಚೋ ಮುಳ್ಳೆ ನೀನು. ಮುಂದಿನ ವಾರ ನನಗೂ ನನ್ನ ಮಾವನ ಮಗಳಿಗೂ ಮದುವೆ. ಮೊದಲನೇ ಲಗ್ನ ಪತ್ರಿಕೆ ನಿನಗೇನೆ. ಯಾಕಮ್ಮ ಕತ್ಲಲ್ಲಿ ಕೂತ್ಕೊಂಡಿದ್ಯಾ? ನನಗೆ ಹಿಡಿಸಿದೆ, ನಾನು ಕೂತಿದ್ದೀನಿ. ಹೋದ ವರ್ಷ ನಿನ್ನ ಬರ್ತ್ಡೇಗೆ ನಾನು ಫಿಕ್ಸ್ ಮಾಡಿದ ಹೋಟೆಲ್ ನಿನಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ನೀನು ಕೋಪ ಮಾಡ್ಕೊಂಡಿದೀಯ. ಆಯ್ತು, ನಿನಗೆ ಯಾವ್ದು ಇಷ್ಟನೋ ಆ ಹೋಟ್ಲಿಗೆ ಫೋನ್ ಮಾಡಿ ಫಿಕ್ಸ್ ಮಾಡು, ಆಯ್ತಲ್ಲ? ನೋಡು, ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾಳೆ ನಿನ್ನ ಬರ್ತ್ಡೇ, ನೀನ್ ನನ್ನತ್ತ ಇರ್ಬೇಕು ಅಷ್ಟೇ. ತಗೋ ಫೋನ್ ಮಾಡು. ಇನ್ ಯಾವತ್ತು ಜೀವನದಲ್ಲಿ ಬರ್ಡೇ ಮಾಡ್ಕೊಳ್ಳಲ್ಲ. ಯಾಕಮ್ಮ, ಏನಾಯ್ತು? ಡ್ಯಾಡಿ ಪ್ಲೀಸ್. ಯಾರಾದ್ರೂ ಏನಾದ್ರೂ ಅಂದ್ರ ಲೀವ್ ಮಿ ಅಲೋನ್, ಲೀವ್ ಮಿ ಅಲೋನ್. ಓಕೆ, ನಿನ್ನ ಮೂಡ್ ಸರಿ ಇಲ್ಲ, ಸಿ ಯು ಮಾರ್ನಿಂಗ್. ನನಗ್ ಸಿಗ್ದೇ ಇರೋ ನೀನು ಜಗತ್ತಲ್ಲಿ ಬೇರೆ ಯಾರಿಗೂ ಸಿಗ್ಬಾರ್ದು. ಸರ್ಪ್ರೈಸ್, ನಿನ್ನ ನೋಡಕ್ಕೆ ಅಂತಾನೆ ಹೊರಟಿದ್ದೆ, ಅಷ್ಟರಲ್ಲಿ ನೀನೇ ಇಲ್ಲಿಗೆ ಬಂದಿದ್ಯಲ್ಲ. ಓ ಸಾರಿ, ಪ್ಲೀಸ್ ಕಮ್ ಇನ್. ಶಾಸ್ತ್ರಿ, ಇವತ್ತು ನನ್ನ ಬರ್ಡೇ, ಸ್ವೀಟ್ ಕೊಡೋಣ ಅಂತ ಬಂದೆ, ತಗೋ. ಸ್ವೀಟ್ಗಿಂತ ಸಿಯಾದ ಸುದ್ದಿನ ಮೊದಲು ನಾನು ನಿನಗೆ ಹೇಳ್ತೀನಿ. ನಿನ್ನ ಮದುವೆ ಬಗ್ಗೆ ತಾನೇ ಹೇಳ್ತೀಯ? ನೀನೇನೇ ಹೇಳೋದಿದ್ರು ಫಸ್ಟ್ ಸ್ವೀಟ್ ತಿನ್ಬಿಟ್ಟು ಆಮೇಲೆ ಹೇಳು, ತಗೋ. ಲೇ ಶಾಸ್ತ್ರಿ, ಸಿಯಾದ ಪ್ರೀತಿ ಸುದ್ದಿನ ಸಿಹಿ ತಿನ್ಕೊಂಡು ಹೇಳ್ಬೇಕಣ, ಅದು ಮಜಾ. ಯು ಆರ್ ರೈಟ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಚಿಕ್ಕ ವಯಸ್ಸಿಂದನೂ ನಂಗೊಂದು ಅಭ್ಯಾಸ, ನಾನು ಇಷ್ಟಪಟ್ಟಿದ್ದು ಯಾರೇ ತಗೊಂಡ್ರು ಯಾರ ಹತ್ರನೇ ಇದ್ರು ನಾನದನ್ನ ಹಾಳು ಮಾಡ್ಬಿಡ್ತೀನಿ. ಚಿಕ್ಕ ವರ್ಷಲ್ಲಿ ಆಡೋದಲ್ಲ ತಮಾಷೆ ತಾನೆ, ಅದೆಲ್ಲ ಕಾಮನ್ ಬಿಡು. ನಿನ್ಮೇಲೆ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ,
ನನಗ್ ಸಿಗದಿರೋ ನೀನು ಜಗತ್ತಲ್ಲಿ ಬೇರೆ ಯಾರಿಗೂ ಸಿಗಬಾರದು ಶಾಸ್ತ್ರಿ ನಾನು ಇದರಲ್ಲಿ ವಿಷ ಹಾಕಿದ್ದೀನಿ ಇನ್ನೆಲ್ಲ ಕಾಲೇಜಲ್ಲಿ ನಾನು ನಿನಗೆ ಶಾಕ್ ಕೊಟ್ಟೆ ಅಂತ ಈಗ ನೀನು ನನಗೆ ಶಾಕ್ ಕೊಡ್ತಾ ಇದೆಯಾ ಪರವಾಗಿಲ್ಲ ಬಿಡು ನಾನಿವತ್ತು ನನ್ನ ಪ್ರೀತಿ ಬಗ್ಗೆ ನಿನ್ನ ಹತ್ರ ಹೇಳೋಣಂತಿದ್ದೆ ಆದ್ರೆ ನೀನು ಸಾಯ್ತಾ ಇರೋ ನಿನ್ನ ಉಳಿಸ್ಕೊಳ್ಳಿ ಅಂತ ಸುಳ್ಳು ಹೇಳ್ತಾ ಇದ್ಯಾ ಕರ್ಕ ನನ್ನ ಮಾತು ಕೇಳು ಕರ್ಕ ನಿನ್ನ ಸಾಯಿಸಿ ನಾನು ಬದುಕಿರ್ತೀನಿ ಅನ್ಕೊಂಡಿದ್ಯಾ ನೋಡು ಚೆನ್ನಾಗಿ ನೋಡು ನಿನ್ ಜೊತೆ ನಾನು ಸಾಯ್ತೀನಿ ಈಗ ನೀ ನನ್ನ ಸಾವಿಂದ ತಪ್ಪಿಸ್ಬೋದು ಆದ್ರೆ ಯಾವಾಗ್ಲೂ ತಪ್ಪಿಸಕ್ಕಾಗಲ್ಲ ತಪ್ಪಿಸಕ್ಕಾಗಲ್ಲ ಕುಡಿದು ಎರಡು ಕೊಲೆ ಮಾಡೋನೆ ಅಂದ್ರೆ ಇವನಿಗೆ ಎರಡು ಗುಂಡಿಗೆ ಇರಬೇಕು ಎತ್ತಿರೋದು ಯಾರನ್ನ ಹುಚ್ಚ ನಾಗನ್ನ ನೀಳಗಂಬ ಹತ್ತಬೇಕಾದ ನಿನ್ನ ಕಾಪಾಡಿದ್ದು ನಾನಲ್ಲ ನೀನು ಕುಡಿದು ವಿಷ ವಿಷ ಕುಡಿದು ಸಾವಿನ ಜೊತೆ ಹೋರಾಡ್ತಾ ಇರೋ ಒಬ್ಬ ವ್ಯಕ್ತಿ ಇಬ್ಬರನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪಾಯಿಂಟ್ ಇಟ್ಕೊಂಡು ನಾನು ನಿನ್ನ ಕಟ್ಟುಗಡೆಯಿಂದ ಕಾಪಾಡಿದೆ
ಆದ್ರೆ ಉಚ್ಚಾನಾಗಂತಮ್ಮ ನಿನ್ನ ಡೀಲ್ ಮಾಡದೆ ಬಿಡಲ್ಲ. ಉಚ್ಚಾನಾಗನ ಹೆಸರನ್ನ ಕೇಳಿದ್ರೆ ತಾಯಿ ಗರ್ಭದಲ್ಲಿರೋ ಮಗುನು ಸತ್ತು ಹುಟ್ಟುತ್ತೆ. ಅವನೇ ಉಚ್ಚಾನಾಗ ಅಂತ ಗೊತ್ತಿದ್ರೆ ಬಹುಶಃ ನೀನು ಆ ತಪ್ಪನ್ನ ಮಾಡ್ತಾ ಇರಲಿಲ್ಲ. ಉಚ್ಚಾನಾಗ ಡೀಲ್ ಆಗಿರೋ ಸುದ್ದಿನ ಕೇಳಿ ಇಡೀ ಬೆಂಗಳೂರು ಭೂಗದ ಜಗತ್ತೇ ಶೇಕ್ ಆಗಿದೆ. ಶಾಸ್ತ್ರಿ ಅನ್ನೋ ಹೊಸ ರೌಡಿ ಉಟ್ಕೊಂಡ ಅಂತ ಎಲ್ಲ ದಿನಪತ್ರಿಕೆಗಳಲ್ಲಿ ಬಂದಿದೆ. ಸೆಥಾಸ್ಕೋಪ್ ಹಿಡಿಬೇಕಾಗಿರೋ ಕೈ ಇನ್ಮೇಲೆ ಲಾಂಗ್ ಹಿಡಿದ್ರೇ ಬದುಕಕ್ಕಾಗೋದು. ಪ್ರೀತಿ ಮಾಡಿರೋ ಹುಡುಗಿ ಒಂದ್ ಕಡೆ, ಮಮತೆ ತುಂಬಿರೋ ತಂದೆ ತಾಯಿ ಇನ್ನೊಂದು ಕಡೆ, ದ್ವೇಷ ತುಂಬಿಕೊಂಡು ನಿನ್ನ ಎತ್ತಬೇಕು ಅಂತಿರೋ ರೌಡಿ ಗ್ಯಾಂಗ್ ಇನ್ನೊಂದು ಕಡೆ. ಒಬ್ಬ ಒಳ್ಳೆ ಸ್ನೇಹಿತನಿಗೆ ಒಂದು ಮಾತು ಹೇಳ್ತೀನಿ, ಇವತ್ತೇ ಇದನ್ನೆಲ್ಲ ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ನಿಮ್ಮ ತಂದೆ ತಾಯಿ ಹತ್ರ ಹೋಗೋದೇ ಸರಿ. ಯೋಚನೆ ಮಾಡು. ಬಾಸ್, ಆ ಲಾಯರ್ ಹೇಳಿದ ಮಾತು ಕೇಳಿ ಭಯ ಆಯ್ತಾ? ಪ್ರಾಣ ಭಯ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಏನ್ ಮಾಡಲಿ, ನನ್ನ ದುರಾದೃಷ್ಟ. ಆ ಭಗವಂತನು ನನ್ನ ಹಾಗೆ ಬೆಳೆಸ್ಬಿಟ್ಟ. ಮಗ ಡಾಕ್ಟರ್ ಆಗಿ ಬರ್ತಾನೆ ಅಂತ ನನ್ನ ತಂದೆ ತಾಯಿಗಳು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಆದರೆ ನಾನು ಮಾಡಿದ್ದಾದ್ರೇನು, ಅವ್ರ ಆಸೆಗಳನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ. ಅಂತ ಅವರು ಕುರುಗಿ ಕುರುಗಿ ಸಾಯದ್ರ ಬದಲು ಈ ಬೂದಿನ ತಗೊಂಡೋಗಿ ಕೊಟ್ಟು ನಿಮ್ಮ ಮಗ ಸತ್ತೋದ ಅಂತ ಹೇಳ್ಬಿಡಿ. ಎರಡು ದಿನ ಅಳ್ತಾರೆ, ಆಮೇಲೆಲ್ಲ ಮರ್ತೋಗ್ತಾರೆ. ಹಣದ ಅಮಲಲ್ಲಿ ಕಾಮ ತುಂಬಿದ ನನ್ನ ಕೆಟ್ಟ ಕಣ್ಣುಗಳಲ್ಲಿ ಮಮತೆ ಹರಿಸಿ ಮನುಷ್ಯತ್ವ ತುಂಬಿದ ಬುದ್ಧ ನೀನು. ನಾನು ಮಾಡಿದ ತಪ್ಪಿಗೆ ಆ ದೇವರು ನನ್ನ ಹೆಂಡತಿ ಮಗಳನ್ನ ಕಿತ್ಕೊಂಡು ನನ್ನಂತ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಇವಳೇ ನನ್ನ ಮಗಳು ಅಂತ ತಿಳಿದು ನಾನೇ ಮುಂದೆ ನಿಂತು ಮದುವೆ ಮಾಡಿಸಿ ನನ್ನ ಆಸ್ತಿನೆಲ್ಲ ಇವಳ ಹೆಸರಿಗೆ ಬರ್ದಿದ್ದೀನಿ. ನನಗೆ ಜೀವನ ಅಂತ ಇದ್ರೆ ಅದು ನಿನ್ ಜೊತೆಗಿರ್ಬೇಕು, ನನ್ನ ಪ್ರಾಣ ಅಂತ ಹೋದ್ರೆ ಅದು ನೀನು ಮಾಡೋ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ಶಾಸ್ತ್ರಿ, ಇಲ್ಲ ಅಂತ ಹೇಳ್ಬೇಡ. ದೇವಸ್ಥಾನದಲ್ಲಿ ಮದ್ವೆ ಆದ್ರು ದೇವರ ಕೈ ಮುಗಿದೆ, ನಮ್ಮ ಬಾಳಿಗೆ ಬೆಳಕಾಗಿ ಬಂದ, ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಇವ್ರನ್ನೆಲ್ಲಿ ಕರ್ಕೊಂಬಂದಿದ್ದೀನಿ. ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ. ಹೋಗಮ್ಮ ಹೋಗು.
शतमानं भवति शतायुः पुरुषे शतेन्द्रिय आयुष्वेन्द्रिय प्रतितिष्ठति। ನೊಂದು ಬಂದವರು ನಿನ್ನ ದೇವರು ಅಂದ್ರು, ನಿನ್ ಕೈಲಿ ನೊಂದವರು ನಿನ್ನ ರೌಡಿ ಅಂದ್ರು, ಯಾರು ಏನೇ ಅನ್ಲಿ ಹೆತ್ತ ಕರುಳು ನಾನು ಮಾತ್ರ ನಿನ್ನ ಕಂದ ಅಂತಾನೆ ಅನ್ಬೇಕು. ತೂಗಾಡೋ ಕತ್ತಿ ಕೆಳಗಡೆ ನಿಂತು ನ್ಯಾಯ ಹೇಳು ಶ್ರೀರಾಮಚಂದ್ರನೇ ಆಗಿದ್ರು, ಹೆತ್ತ ಕರುಳು ಸಹಿಸೋದಿಲ್ಲ. ನನಗೆ ನನ್ನ ಮಗ ರಾಮಶಾಸ್ತ್ರಿ ಬೇಕು, ಇದೆಲ್ಲ ಬೇಡಪ್ಪ, ಈ ಚಾಕು ಚೂರಿ ಎಲ್ಲ ಬಿಟ್ಬಿಡು, ಬಂದ್ಬಿಡಪ್ಪ ನಮ್ ಜೊತೆ, ಬಂದ್ಬಿಡಪ್ಪ ನಮ್ ಜೊತೆ ಬಂದ್ಬಿಡು ರಾಮಶಾಸ್ತ್ರಿ. ಇಂಥ ಮಗನಿಗೆ ಜನ್ಮ ಕೊಟ್ಟೆ ಅಂತ ಹೆಮ್ಮೆ ಪಡೋದ್ ಬಿಟ್ಟು ಎಂಥ ಮಾತು ಅಂತ ಆಡ್ತೀಯ. ತಾಯಿಗೆ ಮಗ ಕರ್ಣನಂಗಿರಬೇಕು, ತಂದೆಗೆ ಶ್ರೀರಾಮಚಂದ್ರನಂಗಿರಬೇಕು, ನ್ಯಾಯ ಕಾಯೋ ಸಾರಥಿಯಾಗಿರಬೇಕು. ಇಂಥ ಮೂರು ಗುಣ ಒಬ್ಬನಲ್ಲೇ ಇರುವಂತ ಮಗನ ಪಡೆದ್ವಿ ಅಂತ ಸಂತೋಷ ಪಡೆ. ಆರತಿ ಮಾಡೋ ಕೈನ ರಕ್ತ ಮಾಡಿಕೊಂಡಿದ್ದು, ಗಂಟೆ ಬಾರಿಸೋ ಕೈನಲ್ಲಿ ಕತ್ತಿ ಹಿಡಿದದ್ದು ಅಮಾಯಕರನ್ನ ಕಾಪಾಡೋದಕ್ಕೆ ಅಲ್ವೇನೆ? ನಾವು ಜಪ ತಪ ಹೋಮ ಮಾಡೋದು ಬೇರೆಯವರು ಒಳ್ಳೇದಕ್ಕೆ ತಾನೆ? ಇದೂ ಹಾಗೇನೆ. ಅವನು ಇಲ್ಲಿರೋದೇ ಸರಿ, ಸತ್ಯಕ್ಕೆ ಧರ್ಮಕ್ಕೆ ಯಾವತ್ತೂ ಸಾವಿಲ್ಲ. ಇಷ್ಟಕ್ಕೆಲ್ಲ ಇವಳೇ ತಾನೇ ಕಾರಣ, ಇವಳೇ ನನ್ನ ಮನೆ ಸೊಸೆಯಾಗಿ ಬರಬೇಕು. ಕನಕ ಮನಸ್ಸು ಬಿಚ್ಚಿ ಮಾತಾಡೆ, ರಕ್ತದಲ್ಲಿ ತೊಳೆದು ಹೋಗ್ತಿರೋ ಶಾಸ್ತ್ರಿ ಪ್ರೀತಿನ ಒಪ್ಕೊಳ್ಳೆ. ಕಾಲೇಜ್ನಲ್ಲಿದ್ದಾಗ ನೀನು ಅವನ ಹಿಂದೆ ಬಿದ್ದು ಹುಚ್ಚಿ ಥರ ಪ್ರೀತಿ ಮಾಡಿದೆ, ಈಗ ಅವನು ಹುಚ್ಚಿನ ಥರ ನಿನ್ನ ಹಿಂದೆ ಸುತ್ತಾಡ್ತಾ ಇದ್ದಾನೆ. ಶಾಸ್ತ್ರಿ ಜೀವನಕ್ಕೊಂದು ಅರ್ಥ ಸಿಗಬೇಕು ಅಂದರೆ ನೀನು ನಿನ್ನ ಪ್ರೀತಿನ ಒಪ್ಕೊಳ್ಳೇಬೇಕು. ಜಗತ್ತಿನಲ್ಲಿ ಪ್ರೀತಿಗೋಸ್ಕರ ಪ್ರಾಣ ತ್ಯಾಗ ಮಾಡಿರೋ ಪ್ರೇಮಿಗಳನ್ನ ನೋಡಿದ್ದೀವಿ ಕೇಳಿದ್ದೀವಿ, ಆದರೆ ಪ್ರಾಣನೇ ಕಿತ್ಕೊಳ್ಳೋಕೆ ಹೋದ ಮೊದಲನೇ ಪ್ರೇಮಿ ನಾನಿರ್ಬೇಕು ಕಣೆ, ನಾನಿರಬೇಕು. ಆವೇಶದಲ್ಲಿ ವಿಷ ಕೊಟ್ಟು ಬದುಕಿದ್ದು ನಾನು ಸತ್ತೋದೆ, ವಿಷ ನುಂಗಿ ಸತ್ತು ಬದುಕ್ಬಿಟ್ಟ ನನ್ನ ಶಾಸ್ತ್ರಿ. ಸಾಗರದಷ್ಟು ಪ್ರೀತಿನ ಹೃದಯದಲ್ಲಿಟ್ಕೊಂಡು ಹೇಳಕ್ಕಾಗದೆ ತಿನ್ನೇ ತಿನ್ನೇ ಸಾಯ್ತಾ ಇದ್ದೀನಿ. ಸಾಯೋವರೆಗೂ ಶಾಸ್ತ್ರಿನ ಪ್ರೀತಿಸ್ತಾನೇ ಸಾಯ್ತೀನಿ. ಇದೇ ನನ್ನ ದುರಹಂಕಾರಕ್ಕೆ ಶಿಕ್ಷೆ ಅನ್ಕೋತೀನಿ. ಯಾವ ಮುಖ ಇಟ್ಕೊಂಡು ನನ್ನ ಶಾಸ್ತ್ರಿ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳಿ ಹೇಳು. ಅದಕ್ಕೆ ಶಾಸ್ತ್ರಿ ನನ್ನ ಹತ್ರ ಬಂದಾಗೆಲ್ಲ ನಾನು ದೂರ ಹೋಗ್ತಿದ್ದು, ಹೆದರ್ಕೊಳ್ಳೋ ಥರ ನಾಟಕ ಆಡ್ತಿದ್ದು, ಓಡ್ ಹೋಗ್ತಾ ಇದ್ದಿದ್ದು. ಪಶ್ಚಾತ್ತಾಪದಲ್ಲಿ ಬೆಂದಿರೋ ನೀನು ಅಪ್ಪಟ ಚಿನ್ನ ಇದ್ದಾಗೆ ಹಠ ಹಿಡಿದು ಪ್ರೀತಿ ಮಾಡ್ತಿದ್ ನಿನ್ನ ಆಟಾಡ್ಸೋಣ ಅಂತ ಒಂದು ಚಿಕ್ಕ ಸುಳ್ಳು ಹೇಳಿದೆ, ಅದಕ್ಕಿಷ್ಟೆಲ್ಲ ನಡೆದೋಯ್ತು. ಅವತ್ತೇ ನಾನು ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ಟಿದ್ದಿದ್ರೆ ನೀ ನನಗೆ ವಿಷ ನೀಡ್ತಾ ಇರಲಿಲ್ಲ. ತಪ್ಪು ನಂದು ಇದೆ. ಆಹಾ, ಮಾತಿನ ಮಧ್ಯದಲ್ಲಿ ಮೈ ಮರಿತಾ ಇಬ್ರು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀರಾ? ಹಾ
ಅಯ್ಯೋ ಮುಂದೆ ಬಾಗಿಲಿಂದನ ಬೇಡಪ್ಪ ಅಪ್ಪ ಇದ್ದಾರೆ ಈ ಕಡೆಯಿಂದ ಹೋಗೋಣ ನಮ್ಮಮ್ಮ ನನ್ನ ಗಂಡು ಅಂತ ಎತ್ತಿರೋದು ಬಾ ಶಾಸ್ತ್ರೀನ್ ಯಾರು ತಡಿಬೇಡಿ ಸರ್ವರಲ್ಲಿ ಉತ್ತಮ ಸರ್ವೋತ್ತಮ ಪುರುಷರಲ್ಲಿ ಉತ್ತಮ ಪುರುಷೋತ್ತಮ ಹೆಣ್ಣಿಗೆ ಬೇಕಾಗಿರೋದು ಹೆಸರಿಗೆ ಗಂಡ ಅಲ್ಲ ಗಂಡಸ್ಥನ ಇರೋ ಗಂಡು ಅದೇ ನೀನು ನನ್ನ ಮಗಳು ಒಬ್ಬ ನಿಜವಾದ ಗಂಡನ್ನ ಕೈ ಹಿಡಿತಾಳೆ ಅಂತ ನಾನು ಸಂತೋಷ ಪಡ್ತೀನಿ ಹೋಗು ಕರ್ಕೊಂಡು ಹೋಗು ನನ್ನ ಮಗಳು ಅವನ ಲವ್ ಮಾಡಿದಾಗ ಅವನ ಅಸ್ಟ್ರಾಲ್ ಶಾಸ್ತ್ರಿ ಈಗ ಎಂಟೈರ್ ಕರ್ನಾಟಕಕ್ಕೆ ಬೇಕಾಗಿರೋ ಶಾಸ್ತ್ರಿ ಅವನ ನಳಿ ಆದ್ರೆ ನನಗೆ ಲೆವೆಲ್ ಜಾಸ್ತಿ ಶಾಸ್ತ್ರಿ ನಿನ್ ಮೇಲೆ ಅರೆಸ್ಟ್ ವಾರಂಟ್ ಇದೆ ಮಿಸ್ ಕಾಡಿದ್ರೆ ಎನ್ಕೌಂಟರ್ ಬಲಿ ಆಗ್ಬಿಡ್ತೀಯ ಡೋಂಟ್ ಟ್ರೈ ಟು ಎಸ್ಕೇಪ್ ಕಮ್ ಆನ್ ಎಲ್ಲಿ ತಪ್ಪು ನಡೆಯಿತೋ ಅಲ್ಲಿ ಶಾಸ್ತ್ರಿ ಬರ್ತಾನೆ ಓಕೆ ಆದ್ರೆ ಈಗಲೇ ಎರಡು ಹಣ ಬಿದ್ದೇ ಬೀಳುತ್ತೆ ಶಾಸ್ತ್ರಿ ಬರ್ತಾನಾ 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 ಥೂರಿನ ದ್ರೌಪದಿನ ಮುಟ್ಟಿ ದುರ್ಯೋಧನ ತಪ್ಪು ಮಾಡ್ದ ನಮ್ಮನ್ನ ಕಟ್ಟಾಕಿ ಸಾವನ್ನ ತಟ್ಟಿ ಎಬ್ಬರಿಸಿ ನೀನ್ ತಪ್ಪು ಮಾಡ್ತಿದ್ಯಾ ಚಂಡಾಳ ನನ್ನ ಮಗ ಬೆಂಕಿ ಬೆಂಕಿ ಇದ್ದಂಗ ದೇಹಿ ಅಂತ ಬಂದವ್ರ ಮನೆ ಬೆಳಗೋ ದೀಪ ಆಗ್ತಾನೆ ನಿನ್ನಂತ ನಾಯಿಗಳಿಗೆ ಸುಡೋ ಕೊಳ್ಳಿ ಆಗ್ತಾನೆ ಈಗಲೂ ಕಾಲ ಮಿಂಚಿಲ್ಲ ತಲೆ ತಪ್ಪಿಸ್ಕೊಂಡ್ರೆ ನಿನ್ ಪ್ರಾಣನಾದ್ರೂ ಉಳಿಯುತ್ತೆ ಓಡೋಗ್ಬಿಡು ಓಡೋಗ್ಬಿಡು ಈ ವಯಸ್ಸಿನಲ್ಲಿ ನಿಮಗೆ ಇಷ್ಟೊಂದು ರೋಷ ಇದೆ ಅಂದ್ರೆ ಶಾಸ್ತ್ರಿಗೆ ಆ ದಮ್ಮಿರೋದ್ರಲ್ಲಿ ತಪ್ಪೇ ಇಲ್ಲ ಮಕ್ಕಳು ನಿದ್ದೆ ಮಾಡೋದಿಕ್ಕೂ ಗಂಡ ಹೆಂಡತಿ ಮುದ್ದಾಡಕ್ಕೂ ಈ ಭಗವಾನ್ ಪರ್ಮಿಷನ್ ಬೇಕಾಗಿತ್ತು ನಾನು ಕಾಲಿಟ್ರೆ ಕಣ್ಣು ಮುಚ್ತಾ ಇದ್ರು ಬಾಯಿ ತೆಗೆದ್ರೆ ಮೂರು ಮುಚ್ತಾ ಇದ್ರು ಅಂಥದ್ರಲ್ಲಿ ಅಚ್ಚಾಕಿರೋ ಮುದ್ದೆ ತಿನ್ನೋಂಗ್ ಮಾಡ್ಬಿಟ್ಟ ಶಾಸ್ತ್ರಿ ಇದೇ ಏರಿಯಾದಲ್ಲಿ ಇದೇ ಜನಗಳ ಮುಂದೆ ಅವನ ತುಂಡು ತುಂಡ ಕತ್ತರಿಸಾಕ್ಬಿಡ್ತೀನಿ ಅವನ್ ಬರ್ತಾನ್ ತಾನೆ ಹೇಳು ಬರ್ತಾನಾ ಇಲ್ಲಿ ಅರಿಯೋ ನೀರಲ್ಲಿ ಬೀಸೋ ಗಾಳಿಯಲ್ಲಿ ಶಾಸ್ತ್ರಿ ಹೆಸರಿದೆ ಉಸಿರಿಗೆ ಎದುರನ್ನಲ್ಲ ನನ್ನ ಮಗ ಬರ್ತಾನೆ ಬಂದೇ ಬರ್ತಾನೆ ಬಂದ್ಬಿಟ್ಟ ಬಂದ್ಬಿಟ್ಟ ನಿಮ್ ಮಗ ಬಂದೇ ಬಿಟ್ಟ ಅವನ್ ನಿಮ್ಮನ್ ನೋಡ್ ಬರ್ಲಿಲ್ಲಮ್ಮ ನಾನೇ ಬರೋ ಹಾಗೆ ಮಾಡಿದೆ ನಾನು ಕೈ ಹಿಡಲಿಲ್ಲ ಈ ನನ್ನ ಕಾಕಿ ಬಟ್ಟೆಯಿಂದ ನನ್ನ ಮಗಳನ್ನ ಕಾಪಾಡ್ಕೊಳ್ಳಕ್ಕಾಗಲಿಲ್ಲ ನನಗೆ ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ಳೋದಕ್ಕೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ಓಹ್
ಅಪ್ಪ ಅಮ್ಮನ ಕಣ್ಣ ಮುಂದೆನೇ ಸತ್ತೋಗ್ತೀನಿ ಅನ್ನೋ ಸಂತೋಷಕ್ಕೆ ನಗ್ತಾ ಇದೀಯಾ? ಇಲ್ಲ, ಅವ್ರ ಕಣ್ಣ ಮುಂದೆ ನಿನ್ನನ್ನು ಸಾಯಿಸ್ಬಿಡ್ತೀನಲ್ಲ ಅಂತ ನಗ್ತಾ ಇದ್ದೀನಿ. ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ, ಅದು ಜನಗಳಿಗೆ ಗೊತ್ತು.
ಯಾರು ನಿನ್ನ ಎದುರುಗಡೆಯಿಂದ ಹೊಡೆಯಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಶಾಸ್ತ್ರಿ. ಆದರೆ ನನ್ನ ಹೆಂಡತಿ ಮಗಳು ಸಾವಿಗೆ ಕಾರಣ ಅದೇ. ಅದಕ್ಕೆ ಹಿಂದುಗಡೆಯಿಂದ ಸಾಯಿಸ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಶಾಸ್ತ್ರಿ. ಓಡಿಬಿಡಿ, ಬಿಟ್ಬಿಡಿ. Nothing to worry. He's all right. Love you.